ಶಂಭೋ ಶಂಕರ ಹರ್ ಹರ್ ಮಹದೇವ್. ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರಿನ ಮೆಟ್ರೋದಲ್ಲಿದ್ದೀವಿ. ಇವತ್ತು ಶನಿವಾರ ಆಗಿದ್ದರಿಂದ ಈ ಮೆಟ್ರೋ ಕೂಡ ಸ್ವಲ್ಪ ಖಾಲಿದೆ ಅಂತ ಹೇಳ್ಬೋದು. ಇವತ್ತು ನಾವು ದೊಡ್ಡ ಕಲ್ಲಸಂದ್ರಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡ ಕಲ್ಲಸಂದ್ರಕ್ಕೆ ಯಾಕೆ ಹೋಗ್ತಾ ಇರ್ಬೋದು ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು. ಯಾಕಂದರೆ ಇಲ್ಲಿ ನಾವು ದೇವಸ್ಥಾನಕ್ಕೆ ಯಾವುದು ಹೋಗ್ತಾ ಇಲ್ಲ, ಅಥವಾ ಯಾವುದೇ ಒಂದು ಪಾರ್ಟಿ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾವುದೇ ಒಂದು ಟೂರಿಸ್ಟ್ ಸ್ಪಾಟ್ ಕೂಡ ನೋಡೋಕ್ಕೂ ನಾವು ಹೋಗ್ತಾ ಇಲ್ಲ. ಇತ್ತೀಚೆಗೆ ಕೂತ್ಕೊಂಡು ಎಡಿಟಿಂಗ್ ಮಾಡಿ, ವಾಯ್ಸ್ ಓವರ್ ಮಾಡಿ, ಸ್ಕ್ರಿಪ್ಟ್ ಮಾಡಿ ನಮ್ಮ ಬೆನ್ನು ಮತ್ತು ನಮ್ಮ ಈ ಗೋಣು ಅಂದರೆ ನೆಕ್ ಬ್ಯಾಕ್ ಪೇನ್ ಮತ್ತು ನೆಕ್ ಪೇನ್ ತುಂಬಾ ಅಂದರೆ ತುಂಬಾ ಪ್ರಾರಂಭ ಆಗೋಗಿದೆ. ಅದಕ್ಕೆ ನಮ್ಮ ಒಬ್ಬ ಒಳ್ಳೆಯ ಸ್ನೇಹಿತರು, ಒಬ್ಬ ಒಳ್ಳೆಯ ಡಾಕ್ಟರ್ ಬಗ್ಗೆ ಇಲ್ಲಿ ನಮಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಅವರನ್ನು ಮೀಟ್ ಮಾಡಿ ಎಲ್ಲ ನಿಮ್ಮ ಕಾಯಿಲೆಗಳು ಸರಿ ಹೋಗುತ್ತವೆ ಅಂತ ಹೇಳಿದ್ದಾರೆ. ಅವರ ಪ್ರಕಾರ ಇವರು ಡಾಕ್ಟರ್ ಬಂದುಬಿಟ್ಟು ನೇಚರ್ ಡಾಕ್ಟರ್ ಅಂತ ತುಂಬಾ ಫೇಮಸ್ ಆಗಿದ್ದಾರೆ. ಇವರು ಏನೇ ಇದ್ದರೂ ನಿಮಗೆ ನ್ಯಾಚುರೋಪತಿ ಅಂದರೆ ಯಾವುದೇ ಆಪರೇಷನ್ ಇಲ್ಲದೆ, ಔಷಧಿ ಮಾತ್ರೆಗಳಿಲ್ಲದೆ ಕೆಲವೊಂದು ಟಿಪ್ಸ್ಗಳ ಮುಖಾಂತರ ನಿಮಗೆ ಎಲ್ಲ ಥರದ ರೋಗಗಳನ್ನು ನಿವಾರಣೆ ಮಾಡ್ತಾರೆ ಅಂತ ಹೇಳಿದರು, ಪರಿಹಾರ ಕೊಡ್ತಾರೆ ಅಂತ ಹೇಳಿದರು. ಸೊ ನಮಗೂ ಕೂಡ ಈ ಇಂಗ್ಲೀಷ್ ಔಷಧಿಗಳನ್ನು ತಿಂದರೆ, ಮಾತ್ರೆಗಳನ್ನು ತಿಂದರೆ ಸ್ವಲ್ಪ ಸೈಡ್ ಎಫೆಕ್ಟ್ ಆಗೋದು ಜಾಸ್ತಿ. ಅದಕ್ಕೆ ನಾವು ಈ ದೊಡ್ಡ ಕಲ್ಲಸಂದ್ರಕ್ಕೆ ಇವತ್ತು ಬಂದಿದ್ದೀವಿ ನೇಚರ್ ಡಾಕ್ಟರನ್ನು ಮೀಟ್ ಮಾಡೋಕ್ಕೆ, ಅವರ ಸಲಹೆಯನ್ನು ಪಡೆದು ಹಾಗೆ ನಾವು ಮುಂದೆ ಬರಬೇಕು ಅಂತ. ಇಲ್ಲಿ ಕೆಳಗಿಳಿದ ತಕ್ಷಣ ನಾವು ಲೆಫ್ಟ್ ಸೈಡ್ ಇಳಿದ್ವಿ. ಅದೇ ನೋಡಿ ದೊಡ್ಡ ಕಲ್ಲಸಂದ್ರ ಮೆಟ್ರೋ ಸ್ಟೇಷನ್ನು. ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಲೆಫ್ಟ್ ಸೈಡ್ ತೊಗೊಂಡ್ರೆ ನಿಮಗೆ ಇಲ್ಲಿ ದೊಡ್ಡ ಕಲ್ಲಸಂದ್ರ ಬಸ್ ಸ್ಟ್ಯಾಂಡ್ ಬರುತ್ತೆ, ಅಂದರೆ ಬಸ್ ಸ್ಟಾಪ್ ಬರುತ್ತೆ. ಆ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಹೋಗಿ ಎರಡನೇ ಕ್ರಾಸು, ಅಲ್ಲಿ ಹೋದರೆ ನಿಮಗೆ ಈ ಒಂದು ಚಿಕ್ಕ ಕ್ಲಿನಿಕ್ ಸಿಗುತ್ತೆ. ಇಲ್ಲಿ ನಿಮಗೆ ಮೆಟ್ರೋ ಸೇವೆಯೂ ಇದೆ, ಬಸ್ಗಳು ಸಿಗ್ತವೆ, KSRTC, BMTC ಎಲ್ಲ ಥರದ ಸಾರಿಗೆ ವ್ಯವಸ್ಥೆಗಳು ಕೂಡ ಇದೆ ಅಂತ ಹೇಳಿದರು. ಹಾಗೆಯೇ ಇಲ್ಲೇ ಇದೆ. ಸೊ ನಾವಿಲ್ಲಿ ಬಂದ್ವಿ, ಮೆಟ್ರೋ ಸ್ಟೇಷನಿಂದ ಕೆಳಗಿಳಿದು ಬಸ್ ಸ್ಟಾಪ್ ಹತ್ರ ಬಂದಾಗ ಎರಡನೇ ಮುಖ್ಯ ರಸ್ತೆ. ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕೂಡ ಇದೆ, ಇದು ಒಂದು ನಿಮಗೆ ಲ್ಯಾಂಡ್ ಮಾರ್ಕು. ಬನ್ನಿ, ಅವರನ್ನು ಈಗ ಮೀಟ್ ಮಾಡೋಣ. ಸರ್, ಡಾಕ್ಟ್ರುಗಳಂದರೆ ಆಧ್ಯಾತ್ಮಿಕ ಬಗ್ಗೆ ಜಾಸ್ತಿ ಒಲವಿರೋದಿಲ್ಲ, ಅವ್ರಿಗೆ ಏನೇ ಇದ್ದರೂ ವಿಜ್ಞಾನ. ಆದರೆ ನಾನು ತುಂಬ ಅಲ್ಲಿ ಹುಡುಕಾಡಿದಾಗ ನಿಮ್ಮದೊಂದು ನನಗೆ ಇದು ಗೊತ್ತಾಯಿತು, ಇಂಥ ಡಾಕ್ಟ್ರ್ ಇದ್ದಾರೆಂದರೆ ಅವರು ಆಧ್ಯಾತ್ಮಿಕದಲ್ಲೂ ತುಂಬಾ ಅಷ್ಟೇ ಪರಿಣತಿ ಹೊಂದಿದ್ದಾರೆ, ವಿಜ್ಞಾನದಲ್ಲೂ ಅಷ್ಟೇ ಪರಿಣತಿ ಹೊಂದಿದ್ದಾರೆ. ಈ ಆಧ್ಯಾತ್ಮಿಕ ಒಲವು, ಆ ಆಧ್ಯಾತ್ಮಿಕ ಒಲವಿಂದ ನಿಮಗೆ ಈ ಡಾಕ್ಟರ್ ಮಾಡೋದ್ರಲ್ಲಿ ಅಥವಾ ಈ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಯಾವ ಥರ ಸಹಾಯ ಆಯಿತು, ಆಮೇಲೆ ವಿಜ್ಞಾನದ ಮೂಲಕ ನೀವು ಆಧ್ಯಾತ್ಮಿಕತೆ ಇಟ್ಕೊಂಡು ಯಾವ ಥರ ಜನಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ, ಆ ಸೀಕ್ರೆಟ್ ನಿಮ್ಮ ಹತ್ರ ಕೇಳಬೇಕು. ಸರ್, ಮೊದಲಿಗೆ ನಮಸ್ಕಾರ. ನೋಡಿ, ನಾನಿಲ್ಲಿ ಫಸ್ಟು ಹೇಳಬೇಕು ಅಂದರೆ ಫಸ್ಟ್ ನಮ್ಮ ಒಂದು ಸ್ವಲ್ಪ ನಮ್ಮ ಕ್ಲಿನಿಕ್ ಬಗ್ಗೆ ಹೇಳಿ ಆಧ್ಯಾತ್ಮದ ಬಗ್ಗೆ ಹೇಳ್ತೀನಿ. ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ಅಂತ ನಾವು ಮಾಡಿದ್ದು. ನಮ್ಮ ಉದ್ದೇಶ ಇದ್ದಿದ್ದೆ ಯಾರು ಬಂದ್ರೂ ಅವ್ರದ್ದು ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಕ್ಯೂರ್ ಮಾಡೋಣ ಅನ್ನೋದೇ ನಮ್ಮ ಇಂಟೆನ್ಷನ್ನು. ಅದಕ್ಕೆ ಅದನ್ನು ಕಂಪ್ಲೀಟ್ ಕ್ಯೂರ್ ಅಂತ ಅನ್ಕೊಂಡು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟು ನಾವು ಹೇಳಬಾರ್ದು. ನಾವು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಸರಿ ಹೋಯ್ತಾ ಇಲ್ಲ, ಸರಿ ಹೋಗಿದೆ ಅಂತ ಹೇಳಿಬಿಟ್ಟು ನಾವು ನಿಮ್ಗೆ ಸರಿ ಹೋಗಿದೆ ಅಲ್ವಾ ಅಂತ ಕೇಳೋದಲ್ಲ. ಕರೆಕ್ಟ್. ಸರಿ ಹೋಯ್ತಾ ಇಲ್ಲ ಅಂತ ಕೇಳಿದಾಗ ಸರ್ ನಾನು ಕಂಪ್ಲೀಟ್ ಆರಾಮಿದ್ದೀನಿ ಅಂತ ಪೇಷಂಟ್ ಹೇಳಬೇಕು, ಅದು ನನ್ನ ಕಾನ್ಸೆಪ್ಟ್. ಸೊ ಅದಕ್ಕೆ ಎರಡು, ದುಡ್ಡೇ ಮುಖ್ಯ ಅಲ್ಲ. ಸರ್, ದುಡ್ಡದ ಪ್ರಕಾರ ನೀವು ಹೋದಾಗ ನಾವು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಸ್ಪೈನಲ್ ಕಾರ್ಡ್ ಏನೋ ಒಂದು ಟ್ವಿಸ್ಟ್ ಆಗಿರುತ್ತೆ, ಏನೋ ಆಗಿರುತ್ತೆ. ಈಗ ಒಂದು ಅಪೋಲೋ ಎಲ್ಲೇ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಆಪರೇಷನ್ ಮಾಡ್ಬೇಕಂದ್ರೆ ಎಷ್ಟು ಸರ್ ಅವ್ರು ಕೇಳ್ತಾರೆ? 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಸರಳಾಗಿ ಕೇಳ್ತಾರೆ. ನಾವು ಅದನ್ನ ಬರೀ 1000s ಅಲ್ಲಿ ನೀಲೇ ಸರಿ ಮಾಡ್ತಾ ಇದೆ, 1 ಲಕ್ಷ ಇಲ್ಲಿ, 1000 ಇಲ್ಲಿ. ಸರ್, ಈಗ 5 ಲಕ್ಷ ಸಪೋಸ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ನಾವು ಅವ್ರಿಗೆ ಕೇಳ್ಬೋದು ಏನು, ನೋಡಿ ಇಲ್ಲ 5 ಲಕ್ಷ ಕೇಳಿದಾರಲ್ಲ, 2.5 ಅರ್ಧ ಕೊಡಪ್ಪ ನನಗೆ, 2.5 ಲಕ್ಷ ಕೊಟ್ಬಿಡು, ನಾನು ಸರಿ ಮಾಡ್ತೀನಿ ಅಂತ. ಯಾಕಂದ್ರೆ ಹೆಂಗೂ ಸರಿ ಮಾಡ್ತಾ ಇರ್ತೀವಿ ನಾವು, ಈಗ ಅರ್ಧ ಕೊಡಿ ಅಂದ್ರೆ ಕೊಡಲ್ವಾ ಸರ್ ನೀವು? ನಮ್ಗದ್ ಬೇಡ. ನಾವು ಡಿಸೈಡ್ ಮಾಡಿದ್ದು ಇಲ್ಲ, ಮಿನಿಮಮ್ 1000ಗಳಲ್ಲಿ ಅವ್ರಿಗೆ ನಾವು ಟ್ರೀಟ್ ಮಾಡಿದ್ರೆ ನಮ್ಮಿಂದ ಒಂದು ಸೇವೆ ಆಗತ್ತೆ, ಅವ್ರು ಕೊಡೋರ್ಗು ಬರ್ಡನ್ ಆಗಲ್ಲ ಅಂತ ನಾವು ಮಾಡಿರೋದ್ರಿಂದ. ಆಮೇಲೆ ನೀವು ಈಗ ಕೇಳಿದ್ರಿ ನೋಡಿ, ಆಧ್ಯಾತ್ಮ ಮತ್ತು ಇದನ್ನ ಹೇಗೆ ಬೆನಿಫಿಟ್, ವಿಜ್ಞಾನ ಬೆನಿಫಿಟ್, ವಿಜ್ಞಾನ ಅನ್ನೋದು ನಾವು ಓದಿ ತಿಳ್ಕೊಳ್ಬೇಕು, ನಮ್ಮ ಬಾಡಿನಲ್ಲಿ ಏನಿರುತ್ತೆ ಅದನ್ನ ಹೇಗೆ ನಾವು ಟ್ರೀಟ್ ಮಾಡ್ಬೇಕು ಅನ್ನೋದು ಅದೊಂದು ಬೇಸ್ ಅದು. ಇನ್ನು ಆಧ್ಯಾತ್ಮ ನಮ್ಗೆ ಬೆನಿಫಿಟ್ ಹೇಗೆ ಕೊಡುತ್ತೆ ಅಂತಂದ್ರೆ ಇಟ್ಸ್ ವರ್ಕ್ ಆಸ್ ಅ ಮಿರಾಕಲ್. ಹೇಗೆ ಅಂತ ನೀವು ಕೇಳಿದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾವು
ಫಸ್ಟ್ ಟ್ರೀಟ್ಮೆಂಟ್ ಮಾಡ್ತಾ ಟ್ರೀಟ್ಮೆಂಟ್ ಜನರಲ್ ಆಗಿ ನಮ್ಮ ಬುಕ್ ಅಲ್ಲಿ ಏನಿರುತ್ತೋ ಅದನ್ನೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಇದನ್ನ ನಾವು ಆಧ್ಯಾತ್ಮನ ಮಿಕ್ಸ್ ಹೇಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಫಸ್ಟ್ ಬೇಸಿಕ್ ಜನರಲ್ ಆಗಿ ನಾವು ಏನ್ ಥೆರಪೀಸ್ ಥ್ರೂ ಯಾವ್ದೇ ಇಂಜೆಕ್ಷನ್ ಮಾತ್ರೆ ಇಲ್ದೇನೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಎಲ್ಲ ಥೆರಪೀಸ್ ಥ್ರೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಥೆರಪೀಸ್ ಅಲ್ಲಿ ಅಕ್ಯುಪಂಚರ್ ಇರ್ಬೋದು, ಕಪ್ಪಿಂಗ್ ಇರ್ಬೋದು, ಮತ್ತೆ ಫುಡ್ ಥೆರಪಿ ಇರ್ಬೋದು, ಈ ತರ ಎಲ್ಲ ಜನರಲ್ ಥೆರಪಿನೇ ಇರುತ್ತೆ, ಅದ್ರ ಥ್ರೂನೇ ಕ್ಯೂರ್ ಆಗ್ತಾ ಇದ್ದಾರೆ. ಇದು ಬೇಸ್ ನಮ್ಮ ಬಾಡಿಗೆ ಏನು ರಿಕ್ವೈರ್ಮೆಂಟ್ ಅದನ್ನ ಕೊಡೋದು. ಇನ್ನು ಫಾಸ್ಟ್ ಹೀಲಿಂಗ್ ಆಗಕ್ಕೆ ಹೇಗೆ ಹೆಲ್ಪ್ ಆಗತ್ತೆ ಅನ್ನೋದು ಆಧ್ಯಾತ್ಮದಿಂದ ನಾವು ಕಲ್ತಿದ್ದು. ಈಗ ನಾವು ಆಧ್ಯಾತ್ಮದಿಂದ ನಾವು ಇವ್ರು ನಮ್ಗೆ ಅವರು ಶಿವನ್ ಕೃಪೆ ಆದಾಗಿನಿಂದ ಏನು ಆಧ್ಯಾತ್ಮ ನನಗೆ ಹೆಲ್ಪ್ ಆಗ್ತದೆ, ನಾಡಿ ಸೆಟ್ಟಿಂಗ್ ಅಂತ ಒಂದು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗಾಳಿ ಇದೆ, ಅದನ್ನ ನಾವು ಫೀಲ್ ಆಗ ತೋರ್ಸಕ್ ಆಗಲ್ಲ, ಆದ್ರೆ ಫೀಲ್ ಆಗತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗ್ಲಿ ಇನ್ನೊಬ್ರಿಗೆ ಆಗ್ಲಿ ಲೈವ್ ಬೇಕಾದ್ರೆ ಪೇಷಂಟ್ಸ್ ನಿಮ್ಗೆ ಎದುರಿಗೆನೆ ಹೇಳ್ಬೋದು, ಯಾರಿಗಾದ್ರೂ ಮೈಗ್ರೇನ್ ಇರತ್ತೆ ಅಂತ ಇಟ್ಕೊಳ್ಳಿ, ನಮ್ಗೆ ಅದು ಹೋಗಲ್ಲ ಸಡನ್ ಆಗಿ ಇಮಿಡಿಯೇಟ್ ಅವ್ರಿಗೆ, ಅಥವಾ ಸಿಕ್ಕಾಪಟ್ಟೆ ಹೈ ಫೀವರು ಮತ್ತೆ ಇನ್ನೇನು ಅಡ್ಮಿಟ್ ಆಗ್ಬೇಕು ಚಳಿ ಜ್ವರ ಅನ್ನೋ ಪೇಷಂಟ್ಸ್ ಇದ್ರೆ ಅಂತವ್ರು ಬಂದಿದ್ದಾರೆ, ನಾವ್ ಏನ್ ಮಾಡಿದೀವಿ ಇಲ್ಲಿ ಮೈಗ್ರೇನು ಚಳಿ ಜ್ವರಕ್ಕೆ ನಾಡಿ ಸೆಟ್ಟಿಂಗ್ ಮಾಡಿಬಿಟ್ಟು ಅದನ್ನ ಆಧ್ಯಾತ್ಮದಲ್ಲಿ ಈಗ ಹೇಳ್ತೀವಿ. ಈಗ ಇದರಲ್ಲಿ ನೀವು ಸೈಂಟಿಫಿಕಲಿ ಹೋದ್ರೆ ಈಡ ಪಿಂಗಳ ಶುಷುಮ್ನ ಅನ್ನೋದು ಆಧ್ಯಾತ್ಮ ಥ್ರೂ ಗೊತ್ತಾಗೋದು ಈ ನಾಡೀಸ್ ಎಲ್ಲ ಇದರಲ್ಲಿ. ಅವಾಗ ಅದನ್ನ ನಾವು ಸೆಟ್ ಮಾಡೋದ್ರಿಂದ ಈ ಪ್ರೆಷರ್ ಅನ್ನ ಕಂಟ್ರೋಲಿಗೆ ತರ್ತೀವಿ. ಈಗ ಬಿ ಪಿ ಹೈ ಆಯ್ತು ಅಂತಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಲೋ ಮಾಡ್ಬೇಕು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಅದನ್ನ ಸೆಟ್ ಮಾಡ್ತೀವಿ. ಸೊ ಅದನ್ನ ಈ ನಮ್ಗೆ ಇವ್ರ ಕೃಪೆ ಆದಾಗಿನಿಂದ ಈ ಆಧ್ಯಾತ್ಮದ ಶಕ್ತಿ ನಮ್ಗೆ ಬಂದ ಮೇಲೆ ಅದನ್ನ ನಾವು ಸೆಟ್ ಮಾಡೋದ್ರಿಂದ ಅವ್ರು ಇಲ್ಲಿ 10 ನಿಮಿಷ ಕುತ್ಕೊಂಡು ಇಲ್ಲೇ ಹೇಳಿ ಪೇಷಂಟ್ ಮೈಗ್ರೇನ್ ಇರೋ ಪೇಷಂಟು ಏನ ಹೇಳಿದಾರೆ, ಸರ್ ನನ್ಗೆ ರಿಲ್ಯಾಕ್ಸ್ ಆಗ್ತಾ ಇದೆ, ಇಳಿಯೋ ಫೀಲ್ ಆಗ್ತಾ ಇದೆ ಸರ್ ನನ್ಗೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡಿದ ಮೇಲೆ ದಿಸ್ ಇಸ್ ಪ್ರಾಕ್ಟಿಕಲಿ ನಡೆದಿರೋದು. ಸೊ ಅವಾಗ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ, ಬೇಸ್ ಏನ್ ಬೇಕೋ ಅದನ್ನು ಕೊಡೋಣ, ಪ್ಲಸ್ ಆಧ್ಯಾತ್ಮದ ಒಂದು ಟಚ್ ಕೊಡೋಣ ಅವ್ರಿಗೆ. ಸರಿ ಸರಿ, ಈಗ ನಾಡಿ ಸೆಟ್ಟಿಂಗ್ ಮಾಡೋದ್ರಿಂದ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ಲ ಸರ್, ಇನ್ನೇನ್ ಬೇಕು. ಆಮೇಲೆ ನಾವು ನಾಡಿ ಸೆಟ್ಟಿಂಗ್ ಅನ್ನ 1000 ಅಲ್ಲ ಬರೀ 100 ನಾವು ಟ್ರೀಟ್ ಮಾಡ್ತೀವಿ, ಅದು ಲೆಕ್ಕನೇ ಇಲ್ಲ ಅನ್ಕೊಳ್ಳಿ, ಅದರಲ್ಲೇ ಬರುತ್ತೆ. ಆದ್ರೆ ಪೇಷಿಯನ್ಸ್ ಇರಬೇಕು, ಒಂದೇ ದಿನದಲ್ಲಿ ಮ್ಯಾಜಿಕ್ ಮಾಡಕ್ಕಂತೂ ಆಗಲ್ಲ ಅವ್ರಿಗೆ. ನಾವು ಹೇಳೋದಷ್ಟು ಇವತ್ತು ಏನಾಗಿದೆ ಅಂದ್ರೆ, ನೀವು ಏನೇ ತೋರಿಸಿದ್ರು ಮೊದಲು ಕತ್ತರಿಸಿ ಆಮೇಲೆ ಟ್ರೀಟ್ಮೆಂಟ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಸೊ ಇದು ತುಂಬಾ ಡೇಂಜರ್, ಯಾಕಂದ್ರೆ ನಾವು ಹಿಂದೆ ರಾಜಮಹಾರಾಜರೆಲ್ಲ ಅವ್ರಿಗೆ ಋಷಿ ಮುನಿಗಳು ಇರ್ತಿದ್ರು, ಅವರಲ್ಲೇ ವೈದ್ಯರು ಇರ್ತಿದ್ರು, ಅವರು ಸಹಿತ ಈ ಆಧ್ಯಾತ್ಮಿಕ ಮೂಲಕ ಆಯುರ್ವೇದ ಮೂಲಕನೇ ಅವ್ರನ್ನೆಲ್ಲ ಟ್ರೀಟ್ ಮಾಡಿದ್ದು. ಇವತ್ತು ನೀವು ಯಾವುದೇ ನನ್ನ ಒಂದು ಸರ್ವೆ, ಇತ್ತೀಚೆಗೆ ಒಂದು ಸರ್ವೆ ನೋಡೋ ಪ್ರಕಾರ ನಮ್ಮ ಇಂಡಿಯಾದಲ್ಲಿ 60% ಸರ್ಜರಿಗಳು ಅನ್ನೆಸೆಸರಿ ಆಗ್ತಾ ಇದ್ದಾವೆ ಅಂತೆ, ಸುಳ್ಳು ಸುಳ್ಳು ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ಪ್ರೆಗ್ನೆನ್ಸಿ ಅಂತ ನೀವು ಹೋದ್ರೆ ನಾರ್ಮಲ್ ಡೆಲಿವರಿ ಆಗ್ತಾ ಇದ್ರು ಸಹಿತ ನಿಮ್ಮನ್ನ ಹೆದರ್ಸ್ಬಿಟ್ಟು ಸರ್ಜರಿ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ. ಇದು ತುಂಬಾ ತಪ್ಪು, ಯಾಕಂದ್ರೆ ಇವರು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಕೊಂಡು ಈ ತರ ಮಾಡೋದ್ರಿಂದ ಈ ತರ ಆಗ್ತಾ ಇದೆ. ಬಟ್ ನಿಮ್ಮ ಹಾಗೆ ನನ್ನ ಪ್ರಕಾರ ಒಬ್ಬ ಡಾಕ್ಟರ್ ಆಧ್ಯಾತ್ಮಿಕ ಬಗ್ಗೆ ಒಲವಿರೋದು ತುಂಬಾ ಕಡಿಮೆ ಅಂತದ್ರ ನೀವು ಮಾಡ್ಕೊಂಡ್ಬಂದಿದ್ದೀರಾ, ಇದು ಹೆಂಗೆ ಪ್ರಾರಂಭವಾಯ್ತು ಸರ್ ಅದ್ರ ಬಗ್ಗೆ? ಸರ್ ಸಿಂಪಲ್, ನಮ್ಮ ಇಂಟೆನ್ಷನು ನೋಡಿ, ಮನುಷ್ಯನ್ಗೆ ಏನು ಬೇಕು ಬೇಸಿಕ್, ಎಷ್ಟು ತಿನ್ನಕ್ಕೆ ಉಣ್ಣಕ್ಕೆ ಸಫಿಷಿಯಂಟ್ ಆಗಷ್ಟಿದ್ರೆ ಸಾಕು ಸರ್. ನಾ ಕೋಟಿ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇಟ್ಬಿಟ್ಟು ದುಡ್ಡು ಮಾಡ್ಬೇಕನ್ನೋ ಕನಸು ನಿಜವಾಗ್ಲೂ ಇಲ್ಲ ನನಗೆ. ಹಾಗಂತ ಸರ್ವೈವ್ ಆಗದೆ ಫ್ರೀಯಾಗಿ ಸರ್ವಿಸ್ ಕೊಡ್ಬೇಕಂತೂ ಇಲ್ಲ, ಚಾರ್ಜಸ್ ತುಂಬಾ ಮಿನಿಮಮ್ ಇರಬೇಕು, ಅವ್ರಿಗೆ ಬರ್ಡನ್ ಆಗಬಾರ್ದು, ನಮ್ಮಿಂದ ಸೇವೆ ಆಗ್ಬೇಕು ಮೇನು. ನನಗೆ ಇಂಪಾರ್ಟೆಂಟ್ ನೋಡಿ, ಈಗ ಆಧ್ಯಾತ್ಮ ಇದು ಎರಡು ನೀ ವಿಜ್ಞಾನ ಹೇಳ್ತಾ ಇದ್ದಾಗೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು, ವಿಜ್ಞಾನದ ಪ್ರಕಾರ ನಾವು ಹೋದ್ರೆ ಅದು ನೀವು ಹೇಳೋ ಡಾಕ್ಟರ್ ರೀತಿನಲ್ಲಿ ಬರೀ ನಾವು ದುಡ್ಡು ಮಾಡಬೇಕು, ಅವ್ರಿಗೆ ಆಪರೇಷನ್ ಹೇಳ್ಬೇಕು, ಸುಮ್ಮನೆ ಸ್ಕ್ಯಾನಿಂಗ್ ಅಂತ ಕಳಿಸೋದು ಇದು ಮಾಡೋದು ಮಾಡ್ತಾರೆ. ನಾನು ಹೇಳೋದು ವೆರಿಕೋಸ್ ವೇನ್ಗೆ ಸ್ಕ್ಯಾನಿಂಗೇ ಬೇಕಾಗಿಲ್ಲ ಸರ್, ನಮ್ಮ ಹತ್ರ ಪೇಷಂಟ್ ಬರ್ತಾರ ಡೈರೆಕ್ಟ್ ಆಗಿ ನೋಡ್ತೀವಿ ವೆರಿಕೋಸ್ ಇದೆಯಾ, ಡೈರೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ನೋಡಪ್ಪ ಡೈಲಿ ಟ್ರೀಟ್ಮೆಂಟ್ ಇರುತ್ತೆ ಈ ಥರ, ನೀವು ಒಂದಿಷ್ಟು 3-4 months ಮ್ಯಾಕ್ಸಿಮಮ್ ಅಪ್ ಟು 6 months ವರೆಗೂ ಎಳಿಬಹುದು, ಡಿಪೆಂಡ್ ಆನ್ ಯುವರ್ ಕಂಡೀಷನ್, ಜಾಸ್ತಿ ಇದ್ರೆ ಜಾಸ್ತಿ ಎಳೆಯುತ್ತೆ, ಬೇಕಿದ್ರೆ ಬೇಗ ಹೋಗುತ್ತೆ, ಅದು ಕಂಡೀಷನ್ ನೋಡ್ಕೊಂಡು ಕ್ಲಿಯರ್ ಆಗಿ ಹೇಳ್ತೀವಿ. ಇನ್ನು ಕೆಲವರು ಬರೀ ವೆರಿಕೋಸಕ್ಕೆ ಸ್ಕ್ಯಾನಿಂಗು ಇದು ಕಳಿಸ್ತಾರಂತೆ, ನನಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಯಾಕೆಂದ್ರೆ ಅದು ಕಣ್ಣಿಗೆ ಕಾಣ್ತಾ ಇದೆ, ಏನಕ್ಕೆ ಸ್ಕ್ಯಾನಿಂಗ್ ಮಾಡ್ಬೇಕು ಸರ್, ಅದು ಕಣ್ಣಿಗೆ ಕಾಣದೇ ಇರೋದು ಇನ್ಸೈಡ್ ಇದ್ರೆ ಓಕೆ ಸ್ಕ್ಯಾನಿಂಗ್ ಕಳಿಸೋಣ. ಈಗ ಎಕ್ಸ್ರೇ ಮಾಡಿ ಬೋನ್ ಫ್ರಾಕ್ಚರ್ ಕಣ್ಣಿಗೆ ಕಾಣಲ್ಲ, ಎಕ್ಸ್ರೇ ಬೇಕು ಕಳಿಸೋಣ. ಸರಿ, ಸ್ಕ್ಯಾನಿಂಗ್ ವೆರಿಕೋಸ್ ಅಲ್ಲಿ ಕಣ್ಣಿಗೆ ಕಾಣೋದನ್ನ, ವಾಟ್ ಇಸ್ ದ ನೆಸೆಸಿಟಿ ಆಫ್ ಸ್ಕ್ಯಾನಿಂಗ್ ದುಡ್ಡುಗೋಸ್ಕರ ಅಲ್ವಾ, ಅದಕ್ಕೆ ನಾನು ಡೈರೆಕ್ಟ್ ಆಗಿ ಮಾಡ್ತೀವಿ, ಅದು ತೊಂದರೆನೇ ಇಲ್ಲ. ಹೀಗೆ ಈ ತರ ಎಕ್ಸಾಂಪಲ್ ಕೇಳ್ಕೊಂಡು ಕೂತ್ರೆ ಸಾಕಷ್ಟು ಆಗತ್ತೆ, ಅದಕ್ಕೆ ನಾವು
ದುಡ್ಡು ಫಸ್ಟ್ ಆಫ್ ಆಲ್ ನಮ್ಗೆ ಬೇಡ, ಸರ್ವಿಸ್ ಕೊಡೋಣ ಅನ್ನೋ ಒಂದು ಮೋಟೋ ನಮಗಿರೋದ್ರಿಂದ ಸೊ ಆ ಸರ್ವಿಸ್ ಆಧ್ಯಾತ್ಮನ ಥ್ರೂ ನಾವು ಅದನ್ನ ಒಂದು ಪುಣ್ಯ ಅಂತ ಪಾಪ ಅಂತ ಎರಡು ಇರುತ್ತೆ ಸರ್ ಅಲ್ವಾ. ಈಗ ನಾವು ಟ್ರೀಟ್ ಮಾಡಿದ್ರೆ ಅವರು ಸಂತೋಷ ಆದ್ರೆ ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ, ದೇವ್ರು ಒಳ್ಳೇದ್ ಮಾಡ್ಲಪ್ಪ ಡಾಕ್ಟರ್ ಚೆನ್ನಾಗಿಟ್ಟಿರ್ಲಿ ಅಂತಾರೆ. ಈಗ ಇನ್ನು ನಾವು ಸುಮ್ನೆ ದುಡ್ಡು ಕಿತ್ಕೊಂಡು ಹುಷಾರಾಗಿಲ್ಲ ಅಂತಂದ್ರೆ ಅವ್ನು ಶಾಪ ಹಾಕ್ನು ಹೋಗ್ತಾನೆ. ಹೌದು ಹಾಕೆ ಆಗ್ತದೆ ಇರೋ ಫ್ಯಾಕ್ಟ್ ಅಲ್ವಾ. ಸೊ ಅದಕ್ಕೆ ನಾವೇನ್ ಮಾಡೋದು, ದುಡ್ಡು ಫಸ್ಟ್ ಆಫ್ ಆಲ್ ಕಡಿಮೆನೆ ತಗೊಳ್ಳೋಣ, ಅವ್ರಿಗೆ ಫಸ್ಟ್ ಬರ್ಡನ್ ಕಮ್ಮಿ ಮಾಡೋಣ, ಎರಡನೇದು ಟ್ರೀಟ್ಮೆಂಟ್ ಮಾಡಿ ಕಳ್ಸಿದ್ರೆ ಆ ಒಂದು ಪುಣ್ಯ ಬರುತ್ತೆ ನೋಡಿ. ಸೊ ಅದು ಆಧ್ಯಾತ್ಮದಲ್ಲಿ ಈ ಪುಣ್ಯ ಅನ್ನೋದು ಸೇರ್ಕೊಳ್ಳುತ್ತೆ. ಸೊ ಅದನ್ನ ನಾವು ಬಯಸ್ತಾ ಇರೋದು. ನೀವು ನನ್ಗೆ ಹೇಳ್ತಾ ಇದ್ರಿ ಅದು ನಿಮ್ಗೆ ಹೆಂಗೆ ದೇವರು ಕನಸಲ್ಲಿ ಬಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಇರೋ ಫ್ಯಾಕ್ಟ್ ಏನಂದ್ರೆ 18th October 2022 ನಲ್ಲಿ ಬಂದ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಟ್ಟು ಅಲ್ಲಿ ಒಂದು ಕಲ್ ತರ ಇದೆ ಹಿಮಾಲಯದಲ್ಲಿ, ಅದು ನಾನು ಆಮೇಲೆ ಸರ್ಚ್ ಮಾಡಿದ ಮೇಲೆ ಗೊತ್ತಾಯ್ತು, ಕೇದಾರ್ ಪಂಚ ಕೇದಾರ್ನಾಥ್ ಅಂತ ಬರುತ್ತೆ. ಅಲ್ಲಿಂದ ರುದ್ರನಾಥ್ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಂದ ಶಿವ ಪ್ರತ್ಯಕ್ಷ ಆಗಿ ಬಂದು ನೋಡಪ್ಪ ನಿನ್ಗೆ ಏನಿದೆ ಅನ್ಕೊಂಡಿದ್ದೆಲ್ಲ ಆಗತ್ತೆ, ನೀನು ಒಂದು ಹಿಮಾಲಯಕ್ಕೆ ಒಂದ್ಸತಿ ಬಂದು ಹೋಗು ಅಂತ ಅವ್ರ ಆಶೀರ್ವಾದ. ನಿಮ್ಗೆ ಹೇಗಂದ್ರೆ ತಲೆ ಮುಟ್ಟಿದ್ರು ಸರ್, ಈಗ ರಿಯಲ್ ಆಗಿ ಮುಟ್ಟಿದ್ರೆ ಏನ್ ಫೀಲಿಂಗ್ ಆಗುತ್ತೋ ಆ ಫೀಲಿಂಗ್ ನನಗಾಗಿತ್ತು. ಅವತ್ತೇ ಬೆಳಿಗ್ಗೆ ನನಗೆ ಹಿಮಾಲಯದಲ್ಲಿ ಏನಿದೆ ಪಂಚಕೇದಾರನಾಥ್ ಎಲ್ಲಿದೆ ನನಗೆ ಏನು ಗೊತ್ತು, ನಾನು ಇಲ್ಲೇ ಇದ್ದು ಇಲ್ಲೇ ಕರ್ನಾಟಕದಲ್ಲಿ ಬೆಳೆದವನು ಇಲ್ಲೇ ಬೆಂಗಳೂರಲ್ಲಿ. ಇಮಿಡಿಯೇಟ್ ಅವತ್ತೇ ಬೆಳಿಗ್ಗೆ ಎದ್ದ ತಕ್ಷಣ ಗೂಗಲ್ ಸರ್ಚ್ ಮಾಡಿದೆ ನಾನು. ಗೂಗಲ್ ಸರ್ಚ್ ಮಾಡಿದಾಗ ಅವಾಗ ಕೇದಾರನಾಥ್ ಈಗಿದೆ ಪಂಚಕೇದಾರನಾಥ್, ಕೇದಾರನಾಥಲ್ಲಿ 5 ಲಿಂಗ ಇದೆ, 5 ದೇವಸ್ಥಾನ, ಅದು ಪಂಚ ಪಾಂಡವರು ಮಾಡಿದ್ದು ತಮ್ಮ ಪಾಪ ಮೋಕ್ಷಕ್ಕಾಗಿ ಮಾಡಿದ್ರು. ಅವು ಒಂದೊಂದು ಪಾರ್ಟ್ ಒಂದೊಂದು ಕಡೆ ದರ್ಶನ ಕೊಟ್ಟ. ಕೇದಾರನಾಥಲ್ಲಿ ಈ ಹಸುವಿನ ಡುಬ್ಬ ನಿಮ್ಗೆ ಪ್ರತ್ಯಕ್ಷ ಆಗಿರುತ್ತೆ. ಆಮೇಲೆ ಫಸ್ಟ್ ಮಧ್ಯ ಕೇದಾರನಾಥ್ ಆದ ತಕ್ಷಣ ಮಧ್ಯ ಮಹೇಶ್ವರ ಅಂತ ಬರುತ್ತೆ. ಈ ಮಧ್ಯ ಮಹೇಶ್ವರಲ್ಲಿ ಹೊಕ್ಕಳದ ಭಾಗ ನೋಡ್ಬೋದು. ಆಮೇಲೆ ತುಂಗನಾಥಲ್ಲಿ ಎರಡು ಕೈಗಳ ಮುಂದಿನ ಕೈ ಕಾಲುಗಳಿರುತ್ತಲ್ಲ ಮಸುವಿಂದ ಅದನ್ನ ನೋಡ್ಬೋದು. ರುದ್ರನಾಥಲ್ಲಿ ಮಾತ್ರ ಇಡೀ ವರ್ಲ್ಡ್ ಅಲ್ಲಿ ನಿಮಗೆ ಇದನ್ನ ಹೈಲೈಟ್ ಮಾಡ್ಕೋಬಹುದು. ಇದು ಫೇಸ್ ಇದೆ ಅಲ್ವಾ, ಲಿಂಗ ಇದೆ, ಲಿಂಗದಲ್ಲಿ ಫೇಸನೇ ತಾನಾಗಿ ಉದ್ಭವ ಮೂರ್ತಿ ಅದು. ಸೊ ಆ ಉದ್ಭವ ಮೂರ್ತಿ ಇದೆ ಅಲ್ಲಿ, ಉದ್ಭವ ಮೂರ್ತಿನ ವರ್ಲ್ಡ್ ಅಲ್ಲೇ ಇದು ಒಂದೇ ಸಿಂಗಲ್ ಆಗಿ ಉದ್ಭವ ಆಗಿರೋದ್ ಮೂರ್ತಿ, ಬೇರೆ ಎಲ್ಲಿ ಇಲ್ಲ. ಅದು ಹಿಮಾಲಯದಲ್ಲಿ ಅದನ್ನೇ ಪೂಜೆ ಮಾಡ್ತಾ ಇರೋದು, ಅದೇ ಪಿಕ್ಚರ್ ಇದು. ಸೊ ಅದನ್ನೇ ತಂದು ಹಾಕಿರೋದು. ಆಮೇಲೆ ನೆಕ್ಸ್ಟ್ ಅವನ ಮುಖ ಆದ್ಮೇಲೆ ತಲೆ ಭಾಗನ ಶಿರ ಭಾಗನ ಅದು ನಿಮಗೆ ಈ ನಾಲ್ಕಾಯ್ತು, ಕೇದಾರನಾಥ್, ಮಧ್ಯ ಮಹೇಶ್ವರು, ತುಂಗನಾಥ್, ರುದ್ರನಾಥ್ ಫೇಸು, ಐದನೇದ್ದು ನಿಮ್ಗೆ ಬಂದ್ಬಿಟ್ಟು ಕಲ್ಪೇಶ್ವರ ಅಂತ. ಅಂದ್ರೆ ಅವನ ಜಟ ಏನಿದೆ ಅಲ್ವಾ, ದೊಡ್ಡ ಬಂಡೆ ಇದೆ ಅಲ್ಲಿ ಕಾಣುತ್ತೆ ನೋಡಿ ದೊಡ್ಡ ಬಂಡೆ, ಆ ಬಂಡೆನೆ ಅಲ್ಲಿ ಅವನ ತಲೆ ಅಂತ ಪೂಜೆ ಮಾಡೋದು. ಈ ಐದನ್ನು ನಾವು ಹೋಗ್ಬಿಟ್ಟು ಬಂದ್ವಿ. ಸೊ ಇವಾಗ ಹೋಗ್ ನಾವು ಅವ್ರು ಹೇಳಿದಾಗ ನಾನು ಗೂಗಲ್ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಇಲ್ಲಾಂದ್ರೆ ನನಗೆ ಯಾರು ಫ್ರೆಂಡ್ಸು ಇಲ್ಲ ಹಿಮಾಲಯದಲ್ಲಿ, ಆಮೇಲೆ ಗೊತ್ತೂ ಇಲ್ಲ. ಬಟ್ ಅಲ್ಲಿ ಹೋಗಿ ಬಂದ್ಮೇಲೆ ನಿಮ್ಮ ಪ್ರಾಕ್ಟೀಸ್ ಮೇಲೆ ಯಾವ ಥರ ಪರಿಣಾಮ ಬಿರ್ತು ಅಂತ ನಾನು ಹೇಳಿದ್ನಲ್ಲ ಸರ್, ಅಲ್ಲಿ ಹೋಗಿ ಬಂದ್ಮೇಲೆ ನಾಡಿ ಸೆಟ್ಟಿಂಗಲ್ಲಿ ಇಲ್ಲೇ ಕುತ್ಕೊಂಡು ನಾನು ಸೆಟ್ಟಿಂಗ್ ಮಾಡುತ್ತಾ ಇದ್ದಾಗ ಅದನ್ನು ಅಧ್ಯಯನ ಅಂತೂ ಮಾಡಿದ್ವಿ. ಒಂದು ಎರಡನೇದು ಆ ಸೆಟ್ಟಿಂಗ್ ಮಾಡುವಾಗ ಒಂದು ಅವ್ರಿಗೆ ಫೀಲ್ ಆಗುತ್ತೆ ಲೈಟಾಗಿ ಒಂದಿಷ್ಟು ಏನೋ ಒಂದು ವೇವ್ ಪಾಸ್ ಆದಾಗೆ. ಸೊ ಒಂದು ಒಮ್ಮೊಮ್ಮೆ ಫೀಲ್ ಆಗಲ್ಲ ಬಟ್ ವರ್ಕ್ ಆಗತ್ತೆ, ಅರ್ಥ ಆಯ್ತಾ? ಗಾಳಿ ನಿಧಾನಕ್ಕೆ ನಾವು ಉಸಿರಾಡ್ತಾ ಇದ್ರೆ ನಮ್ಮ ಬಾಡಿ ಮಾತಾಡ್ತಾ ಇರ್ತೀವಿ ಅಂತ ಇತ್ಕೊಳ್ಳಿ, ಕೆಲವೊಮ್ಮೆ ಗೊತ್ತಾಗಲ್ಲ ಅದು, ಬಟ್ ವರ್ಕ್ ಆಗ್ತಾ ಇರುತ್ತೆ. ಹಾಗೇನೆ ಅದು ನಾಡಿ ಸೆಟ್ಟಿಂಗ್ ಅನ್ನೋದು, ನಮ್ಮ ಎಕ್ಸೆನ್ಸ್ ಪಾಸ್ ಆಗಿಬಿಟ್ಟು ಕಾಸ್ಮಿಕ್ ಎನರ್ಜಿನ ಅದರಲ್ಲಿ ಇಂಟು ನಾವು ಫೀಲ್ ಆದಾಗ ಅದು ವರ್ಕ್ ಆಗತ್ತೆ. ಒಮ್ಮೊಮ್ಮೆ ಜಾಸ್ತಿ ಇಫೆಕ್ಟ್ ಜಾಸ್ತಿ ಅಂದ್ರೆ ಗಾಳಿ ಜೋರಾಗಿ ಬೀಸಿದಾಗ ಸೌಂಡ್ ಬರುತ್ತೆ ನಿಮಗೆ, ಹಾಗೆ ಅವ್ರಿಗೆ ಅವರೇ ಹೇಳ್ತಾರೆ ಪೇಷಂಟ್, ನಾವು ಹೇಳಲ್ಲ ಅದನ್ನ ಸರ್ ಇಲ್ಲೆಲ್ಲ ಬಂದಂಗ ಆಯ್ತು ನನಗೆ. ಅದು ಪ್ರಾಕ್ಟಿಕಲ್ ಇದು, ನಾವು ಕಣ್ಣಿಗೆ ಅದನ್ನೇನು ತೋರಿಸ್ಬೋದಾ? ಹೌದು, ತೋರ್ಸಕ್ಕಾಗಲ್ಲ ಬಟ್ ಅವ್ರು ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್, ಅಷ್ಟು ಇಫೆಕ್ಟ್ ಅವ್ರಿಗೆ ಆಗ ಒಂದು ಪರಿಹಾರ ಏನಿದೆಯಲ್ಲ ಅಲ್ಲೇ ಗೊತ್ತಾಗ್ಬಿಡತ್ತೆ ಅವ್ರು. ಸರ್ ನನಗೆ ಈಗ ಮೈಗ್ರೇನ್ ಪೇಷಂಟ್ ಬಂದು ನಾವು ಟ್ರೀಟ್ ಮಾಡ್ತೀವಲ್ಲ, ಕುತ್ಕೊಂಡು ಇಲ್ಲೇ ಒಂದು 10 ನಿಮಿಷ ಕುತ್ಕೊಳ್ಳಪ್ಪ ಕಡಿಮೆ ಆಗತ್ತೆ ಅಂದಾಗ ನೀನು ಹೇಳು ಇಳಿತಾ ಇದ್ರೆ ಇಳಿತಾ ಇದೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತು ಕ್ಲಿಯರ್ ಆಗಿ. ಅವರು ಇಲ್ಲ ಸರ್ ನಮ್ಗೆ ಡೌನ್ ಬರೋ ಫೀಲ್ ಆಗ್ತಾ ಇದೆ ಇಳಿತಾ ಇದೆ ಅಂತ ಹೇಳ್ತಾರೆ. ಅಷ್ಟು ಪ್ರಾಕ್ಟಿಕಲ್ ಅಷ್ಟು ಸಾಕಲ್ವಾ ಸರ್? ಹೋಗಿ ಬಂದ್ಮೇಲೆ ಅವ್ರ ದೇವರು ಆಶೀರ್ವಾದ ಅನ್ನೋದನ್ನ ಕನ್ಫರ್ಮೇಶನ್ ಇದೇ ರೀತಿ ಕೊಡ್ಬೋದು ಅನ್ನ, ಸುಮ್ಮನೆ ಏನೋ ನಾವು ಹೇಳ್ತೀವಿ ಅಂದ್ರೆ ಆಗತ್ತ? ಪ್ರಾಕ್ಟಿಕಲ್ ಈಗ ನಾವು ಅಪ್ಲೈ ಮಾಡ್ಕೊಂಡಾಗ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಟರಿ ತಗೊಂಡು ಫ್ಯಾಕ್ಟ್ ತಗೊಂಡು ನಾವು ಹೇಳಿದಾಗ ಅದ್ರ ರಿಸಲ್ಟ್ ಬರುತ್ತೆ. ಅಂದ್ರೆ ವಿಜ್ಞಾನ ಎಷ್ಟೇ ಮುಂದೆ ಹೊರದ್ರು ಆಧ್ಯಾತ್ಮಿಕ ಬಗ್ಗೆ ನಮಗೆ ಎಲ್ರಿಗೂ ಬೇಕು ಸರ್. ಅಂದ್ರೆ ಪರ್ಟಿಕ್ಯುಲರ್ ಡಾಕ್ಟರ್ಗೆ, ಎಲ್ರಿಗೂ ಅಂತ ನನ್ನ ಅಭಿಪ್ರಾಯ, ಡಾಕ್ಟರ್ಗು. ಯಾಕಂದ್ರೆ ಡಾಕ್ಟರ್ಸ್ ಇದ್ರ ಬಗ್ಗೆ ನಂಬೋದಿಲ್ಲ,
ಇಲ್ಲ ಸರ್ ಬೇಗ ಅದು 100 ಅದು ಹೇಗಾಗತ್ತೆ ಅಂದ್ರೆ ಗಾಳಿ ನೀರು ಇಲ್ಲದೆ ಬದುಕ್ತೀವಿ ಅಂತಂದಂಗೆ ಉಚಿತನ ಆಗತ್ತೆ. ಹೌದು ಇಲ್ಲ, ಡಾಕ್ಟರ್ಸ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಎಲ್ರಿಗೂ ಬೇಕು. ಇದು ನಾನು ಖಡಾ ಖಂಡಿತವಾಗಿ ಹೇಳ್ತೀನಿ, ಅದು ಇದ್ರೇನೆ ಎಲ್ಲ ಆಗತ್ತೆ, ಅದಿಲ್ಲ ಅಂದ್ರೆ ಆಗಲ್ಲ. ಯಾಕೆ ಸರ್ ಎಷ್ಟು ಈಗ ನೋಡಿ, ನಾವು ಹೇಳೋದೇನಂದ್ರೆ ಬರೀ ನಾವು ಸೈನ್ಸ್ ಇದನ್ನ ಅಂತ ಅನ್ಕೊಂಡು ಆ ತರ ಹೋದಾಗ ಮೆಕ್ಯಾನಿಕಲ್ ಲೈಫ್ ಆಗ್ಬಿಡತ್ತೆ ನಿಮ್ದು. ದುಡ್ಡು ಸಾಕಷ್ಟು ಇರತ್ತೆ, ಮನುಷ್ಯನಿಗೆ ನೆಮ್ಮದಿ ಎಲ್ಲಿಂದ ತರ್ತೀರಿ? ದುಡ್ಡು ಎಷ್ಟು ಕೊಟ್ಟು ಕೊಂಡ್ಕೋಬಹುದ, ಮಾರ್ಕೆಟ್ ಅಲ್ಲಿ ಸಿಗತ್ತ ನೆಮ್ಮದಿ? ಏನಂದ್ರೆ ಈಗ ಕಡದು ಪಡೆದು ದೊಡ್ಡ ದೊಡ್ಡ ಮನೆ ಕಟ್ಟಿ ಸಾಕಷ್ಟು ಮಾಡ್ತೀರಿ, ಹೋದ್ರೆ ಅಲ್ಲಿ ಶಾಂತಿ ಇರೋದಿಲ್ಲ. ಮತ್ತೆ ಅದೇ ನೀವು ಆಧ್ಯಾತ್ಮಕ್ಕೆ ಬನ್ನಿ, ಏನು ಬೇಡ ಸರ್, ಒಂದು ನಿಮ್ಗೆ ಇಷ್ಟವಾದ ದೇವರು, ಅದ್ ನಾನು ಅದನ್ನು ಹೇಳೋದು, ಇದೇ ದೇವ್ರನ್ನ ಪೂಜೆ ಮಾಡ್ಬೇಕು ಇದನ್ನ ಮಾಡಬಾರ್ದು ಅಲ್ಲ. ಯಾವುದೋ ಒಂದು ಶಕ್ತಿ ಇದೆಯಾ ನಿಮ್ಗೆ ಇಷ್ಟವಾದ ಒಂದು ದೇವರ ಇರತ್ತ? ಅದು ಹೆಣ್ಣು ದೇವರು ಇರ್ಬೋದು, ಗಂಡದವರೇ ಇರ್ಬೋದು, ಆದ್ರೆ ಒಂದು ದೇವ್ರ ಅನ್ನೋದು ನಿಮ್ ಮನಸ್ಸಲ್ಲಿ ಇರ್ಬೇಕು, ಭಯ ಬೇಕು, ಭಕ್ತಿ ಇರ್ಬೇಕು. ಅದನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದ್ 10-20 ನಿಮಿಷ ನಿಮ್ಮ ಅದರದ್ದು ಧ್ಯಾನ ಮಾಡಿ, ನಿಮ್ ಲೈಫ್ ಚೇಂಜ್ ಆಗಲ್ಲ ಅಂತಂದ್ರೆ ನನ್ಗೆ ಹೇಳ್ತೀನಿ. ಅದು ನನಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಿರೋದು, ಅದನ್ನೇ ನಾನು ನನ್ನ ಮಕ್ಕಳಿಗೂ ಹೇಳ್ತೀನಿ, ಆಮೇಲೆ ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ. ಹೌದೌದು, ಯಾಕಂದ್ರೆ ದೊಡ್ಡ ದೊಡ್ಡ ಸರ್ಜನ್ಸ್ಗಳು ಇನ್ನೇನು ಮುಗಿದೋಯ್ತಿ ಒಬ್ಬ ವ್ಯಕ್ತಿಯ ಜೀವನ ಅಂತ ಆಪರೇಷನ್ ಟೇಬಲ್ ಮೇಲೆ ಬಿಟ್ಟಾಗ ಎಷ್ಟೋ ಪವಾಡಗಳಾಗ್ಬಿಟ್ಟಿದ್ದಾವೆ. ಬಿಟ್ಟು ಆಪರೇಷನ್ ಮುಗಿದೋದ ಅಂದಾಗ ಎದ್ಕೋತಿರೋ ಪೇಷಂಟ್ಸ್ ಎಷ್ಟು ಸರ್ ನಿಮ್ಗೆ ಎಕ್ಸಾಂಪಲ್ಸ್ ಇರ್ತದೆ. ಹೌದು ಹೌದು ಹೌದು, ಸೊ ಅದಕ್ಕೆ ನಾವು ಆಧ್ಯಾತ್ಮಿಕ ಬಗ್ಗೆ ನಾವು ಹೆಚ್ಚಿಗೆ ಒಲವು ಕೊಡಬೇಕು, ಅದ್ರ ಬಗ್ಗೆ ನಂಬಿಕೆ ಇರಬೇಕು. ಖಂಡಿತ ಖಂಡಿತ, ಅದು ಏನು ಅದು ನಮ್ಮ ಸ್ಪೈನಲ್ ಕಾರ್ಡ್ ಇದ್ದಂಗೆ, ಮನುಷ್ಯನಿಗೆ ಬೆನ್ನು ಮೂಳೆ ಹೇಗೋ ಹಾಗೆ ಎಲ್ರಿಗೂ ಅಧ್ಯಾತ್ಮ ಒಂದು ಬೆನ್ನು ಮೂಳೆ ಇದ್ದಾಗೆ. ಅದು ಇದ್ರೇನೆ ನೀವು ನೋಡಿ ಏನಿಲ್ವಾ ನೆಮ್ಮದಿ ನಿಮ್ಗೆ ಇರುತ್ತೆ, ಅದು ನಿಮ್ಗೆ ಮನುಷ್ಯನಿಗೆ ಬಹಳ ಮುಖ್ಯ ನೋಡಿ. ಆಮೇಲೆ ನಿಮಗೆ ಯಾವ ಕೆಲಸನೂ ನಿಲ್ಲಲ್ಲ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಆದ್ರೆ ಮೊದಲು ನಿಂತು ಅಧ್ಯಾತ್ಮದ ನೀವು ಎಂಟ್ರಿ ಆಗದಿಂತ ಮುಂಚೆ ಆ ನೀವು ಅಲಿತಾ ಇರ್ತೀರ ಸುಮ್ನೆ, ಯಾವ ಕೆಲಸಗಳು ಆಗ್ತಾ ಇರಲ್ಲ. ಈ ಅಧ್ಯಾತ್ಮ ಇಲ್ಲ ದೇವ್ರಿಲ್ಲ ಏನು ಇಲ್ಲ ಅನ್ನೋರ್ಗೆ ಅಲಿಯೋದು ಉಂಟು. ಆದ್ರೆ ಒಂದ್ಸತಿ ಅವ್ರು ಎಂಟ್ರಿ ಆದಾಗ ಅವ್ ಫೀಲ್ ಆಗತ್ತೆ, ನಾನು ಎಂತ ಮಿಸ್ಟೇಕ್ ಮಾಡಿದೆ, ಫಸ್ಟೇ ನಾನು ಅಧ್ಯಾತ್ಮ ಬಂದು ಶರಣ ಆಗ್ಬೇಕಾಗಿತ್ತು, ನಾನು ದೇವ್ರದ ಒಂದು ಆಶೀರ್ವಾದ ತಗೊಂಡು ನಾ ಕೆಲಸ ಮಾಡ್ಬೇಕಾಗಿತ್ತು ಅನ್ನೋ ಫೀಲ್ ಆಗತ್ತೆ. ಕರೆಕ್ಟ್ ಸರ್, ಈಗೆಲ್ಲ ನೋಡಿ ದೊಡ್ಡ ದೊಡ್ಡ ಕಂಪನಿಗಳ ಹಿಂದೆ ನಾನು ನೋಡ್ತಾ ಇದ್ದೆ, ಈ ಕೋಲ್ಗೇಟ್ ಅವೆಲ್ಲ ನಾವು ಹಲ್ಲು ಉಜ್ಜೋದು ಮೊದ್ಲೆಲ್ಲ ಈ ಇದರಿಂದ ಉಸ್ತಾ ಇದ್ವಿ, ಏನೋ ನಿಮ್ ಇದರಿಂದ ಅದನ್ನ ಅವ್ರು ಬಿಟ್ಟು ಬಿಟ್ಟು ಸರಿ ಇಲ್ಲ, ಆಮೇಲೆ ಕಲ್ಲಿದ್ದಿಂದ ಉಸ್ತಾ ಇದ್ದು ಅದೆಲ್ಲ ಸರಿ ಇಲ್ಲ ಅಂತ ಬಿಟ್ಟಾಕಿದ್ರು. ಇವತ್ತು ವಾಪಸ್ ಅವರು ಅದೇ ಇದಕ್ಕೆ ಬಂದಿದ್ದಾರೆ, ನಿಮ್ಮ ಕೋಲ್ಗೇಟ್ನಲ್ಲಿ ಉಪ್ಪಿದೆ ಅಂತ ಬರ್ತಾ ಇದ್ದಾರೆ. ನೀವೆಲ್ಲ ನೋಡಿ ಈಗ ಮಿಸ್ವಾಕ್ ಅನ್ನೋದಿದೆ, ಈಗೆಲ್ಲರು ಕೋಲ್ಗೇಟ್ ಆಗಲಿ ದೊಡ್ಡ ದೊಡ್ಡ ಕಂಪನಿಗಳಾಗಲಿ ಅದಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಅಂದರೆ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಅಂಥದ್ರಲ್ಲಿ ನೀವು ಮೊದಲೇ ಬಾರಿಗೆ ನನ್ನ ಪ್ರಕಾರ ಈ ನಾಡಿ ಇಂಥ ನೀವೆಲ್ಲ ಇಷ್ಟೆಲ್ಲ ಓದಿದ್ರು ಸಹಿತ ಈ ನಾಡಿ ಇದ್ರ ಮೂಲಕ ಮಾಡ್ತಾ ಇದ್ರಂದ್ರೆ ನಿಜಕ್ಕೂ ಏನು ಆಪರೇಷನ್ ಇಲ್ದಂಗೆ ಅದನ್ನೆಲ್ಲ ಹೇಳಿದ್ರೆ ಇದು ನಿಜಕ್ಕೂ ಜನಗಳಿಗೆ ಬೇಕು ಸರ್. ಇದು ಒಂದು ಒಳ್ಳೆ ಸರ್ವಿಸ್ ಆಗ್ಲಿ ಅಂತಾನೆ ನಾವು ಮಾಡ್ತಾ ಇರೋದು ಸರ್. ಆಮೇಲೆ ಅದರಲ್ಲಿ ಖರ್ಚು ಕಡಿಮೆ ಆಗತ್ತೆ, ಸೊ ಅವ್ರಿಗೆ ಎಂಥ ಬಡವರು ಬಂದು ಟ್ರೀಟ್ಮೆಂಟ್ ತಗೋಬಹುದು. ಸೊ ಲಂಗ್ಸ್ ವೀಕ್ ಆದಾಗ ಲಂಗ್ಸ್ ಗಳಿಂದ ಸಮಸ್ಯೆ ಇರೋದನ್ನ ನಾವು ಅದಕ್ಕೊಂದು ಅಪ್ಲೈ ಮಾಡ್ಲಿಕ್ಕೆ ಆಯಿಲ್ ಕೊಡ್ತೀವಿ. ಇಲ್ಲಿದೆ ನೋಡಿ ಆಯಿಲ್, ಈ ಮ್ಯಾಗ್ನೆಟ್ ಇರತ್ತೆ ನಮ್ದು, ಆ ಮ್ಯಾಗ್ನೆಟ್ ಅನ್ನ ನೀವು ಒಂದು ಲಂಗ್ಸ್ ಪಾಯಿಂಟ್ ಅಂತ ಬರುತ್ತೆ ನಮ್ಮ ಕೈಯಲ್ಲಿ, ಆ ಲಂಗ್ಸ್ ಪಾಯಿಂಟ್ ಅಲ್ಲಿ ನಾವು ಮ್ಯಾಗ್ನೆಟ್ ಡೈಲಿ ರಾತ್ರಿ ಮಲ್ಕೊಳಗ ಅಪ್ಲೈ ಮಾಡ್ಕೊಳ್ಳೋದು, ಬೆಳಗ್ಗೆ ತೆಗೆದಿಡೋದು. ಹಾ, ಥೈರಾಯ್ಡ್ಕ್ ನೋಡಿ ಈ ಎರಡು ಪಾಯಿಂಟ್ ಬರುತ್ತೆ ಇಲ್ಲಿ, ಆ ಎರಡು ಪಾಯಿಂಟ್ಗೆ ರಾತ್ರಿ ಸ್ಟಾರ್ ಮ್ಯಾಗ್ನೆಟ್ ಅಂತ ನಾವು ಎರಡು ಮ್ಯಾಗ್ನೆಟ್ ಕೊಡ್ತೀವಿ. ಅದು ಮ್ಯಾಗ್ನೆಟ್ ಕೊಟ್ಬಿಟ್ಟು ಆಮೇಲೆ ಕೆಲವೊಂದು ಫುಡ್ ಕೊಡ್ತೀವಿ. ಸೊ ಆ ಫುಡ್ ಯಾವ ಆರ್ಗನ್ನು ಏನು ಯಾವ ರೀತಿ ಅದನ್ನ ವರ್ಕ್ ಮಾಡತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾವು ಹೇಳೋದು ಅದೇ ತರ, ಯಾರಿಗೆ ಬಂದ್ರು ಕನ್ಫ್ಯೂಸ್ ಮಾಡೋದಿಲ್ಲ, ಕ್ಲಿಯರ್ ಇರುತ್ತೆ. ನ್ಯಾಚುರೋಪತಿನ ನ್ಯಾಚುರಲ್ ಆಗಿ ಇರ್ಬೇಕು ಅದು. ಸರ್, ಈಗ ಈ ನ್ಯಾಚುರೋ ಥೆರಪಿಯಲ್ಲಿ ಅಸ್ತಮಾನ ನೀವು ಯಾವ ಥರ ಕ್ಯೂರ್ ಮಾಡ್ತಾ ಇದ್ದೀರಾ? ಸಿಂಪಲ್ ಸರ್, ಅವ್ರಿಗೆ ಅಸ್ತಮಾ ಅಂತಂದರೆ ರೆಸ್ಪಿರೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಲಂಗ್ಸ್ ವೀಕ್ ಆದಾಗ ಲಂಗ್ಸ್ಗಳಿಂದ ಸಮಸ್ಯೆ ಇರೋದನ್ನು ನಾವು ಅದಕ್ಕೊಂದು ಅಪ್ಲೈ ಮಾಡಲಿಕ್ಕೆ ಆಯಿಲ್ ಕೊಡ್ತೀವಿ. ಇಲ್ಲಿದೆ ನೋಡಿ ಆಯಿಲ್. ಸೊ ಅದನ್ನು ಎದೆಗೆ ರಾತ್ರಿ ಮಲಗುವಾಗ ಹಚ್ಕೊಂಡ್ಬಿಟ್ಟು ಆಮೇಲೆ ಕೆಲವೊಂದು ನ್ಯಾಚುರಲ್ ಆಗಿ ಮನೆಯಲ್ಲಿ ಈಗ ವಾಕಿಂಗ್ ಮಾಡೋದಿರ್ಬೋದು, ಇನ್ನು ಕೆಲವೊಂದು ನಾವು ಹೇಳ್ತೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ಆಯಿಲ್ ಪ್ಲಸ್ ಈ ಮ್ಯಾಗ್ನೆಟ್ ಇರುತ್ತೆ ನಮ್ದು, ಆ ಮ್ಯಾಗ್ನೆಟ್ ಅನ್ನ ನೀವು ಒಂದು ಲಂಗ್ಸ್ ಪಾಯಿಂಟ್ ಅಂತ ಬರುತ್ತೆ ನಮ್ಮ ಕೈಯಲ್ಲಿ, ಆ ಲಂಗ್ಸ್ ಪಾಯಿಂಟ್ ಅಲ್ಲಿ ನಾವು ಮ್ಯಾಗ್ನೆಟ್ ಡೈಲಿ ರಾತ್ರಿ ಮಲ್ಕೊಳಗ ಅಪ್ಲೈ ಮಾಡ್ಕೊಳ್ಳೋದು, ಬೆಳಗ್ಗೆ ತೆಗೆದಿಡೋದು ಮಾಡ್ಕೊಂಡ್ರೆ 20 ವರ್ಷದ ಅಸ್ತಮಾನು ಕ್ಲಿಯರ್ ಆಗಿರೋ ನಿದರ್ಶನ ಇದೆ. ಅಸ್ತಮಕ್ಕೆ ಕಾರಣ ಏನು ಸರ್?
ಅಗೇನ್ ಸರ್, ಎಲ್ಲದಕ್ಕೂ ಕಾರಣ ಇಂಥದ್ದೇ ಅಂತ ಒಂದೇ ಬರಲ್ಲ. ಅವ್ರು ತಿನ್ನೋ ಆಹಾರ, ಅವ್ರ ಲೈಫ್ ಸ್ಟೈಲು ಡೈಲಿ ಹೇಗಿರುತ್ತೆ ಅದು, ಆಮೇಲೆ ಕೆಲವೊಂದು ಹೆರಿಡಿಟಿ ಲಂಗ್ಸ್ ವೀಕ್ ತಂದೆಗೆ ಇವರಿಗೆ ಇದ್ರೆ ಅದು ಕಾರಣ, ಈ ತರ ಹಲವಾರು ಕಾರಣಗಳು ಬರುತ್ತೆ. ಸೊ ಅದನ್ನ ನಾವು ತಾಳ್ಮೆ ಇಟ್ಕೊಂಡು ನಾವು ಹೇಳಿರೋದೊಂದು ನ್ಯಾಚುರೋಪತಿ ಪ್ರಕಾರ ಆಹಾರ ಬದಲಾವಣೆ, ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡು ನಾವು ಹೇಳಿರೋದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ರೆ ಯಾವುದೇ ಔಷಧಿ ಮಾತ್ರೆ ಇಲ್ಲದೇನೆ ಕ್ಯೂರ್ ಮಾಡ್ಕೋಬಹುದು. ಆಮೇಲೆ ಥೈರಾಯ್ಡ್ ಸರ್. ಹಾ, ಥೈರಾಯ್ಡ್ಗೆ ನೋಡಿ ಎರಡು ಪಾಯಿಂಟ್ ಬರುತ್ತೆ ಇಲ್ಲಿ. ಆ ಎರಡು ಪಾಯಿಂಟ್ಗೆ ರಾತ್ರಿ ಸ್ಟಾರ್ ಮ್ಯಾಗ್ನೆಟ್ ಅಂತ ನಾವು ಎರಡು ಮ್ಯಾಗ್ನೆಟ್ ಕೊಡ್ತೀವಿ. ಆ ಮ್ಯಾಗ್ನೆಟ್ ಕೊಟ್ಬಿಟ್ಟು ಆಮೇಲೆ ಕೆಲವೊಂದು ಫುಡ್ ಕೊಡ್ತೀವಿ. ಸೊ ಆ ಫುಡ್ ಯಾವ ಆರ್ಗನ್ನು ಏನು ಯಾವ ರೀತಿ ಅದನ್ನ ವರ್ಕ್ ಮಾಡುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಸೊ ಥೈರಾಯ್ಡ್ ಗ್ರಂಥಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಗಂಟಲಲ್ಲಿ ಇರುತ್ತೆ. ಅದು ಸೆಕ್ರೀಷನ್ ಏನ್ ಮಾಡುತ್ತೆ, ಎರಡು ತರ ಇರುತ್ತೆ, ಹೈಪರ್ ಥೈರಾಯ್ಡ್, ಹೈಪೋ ಥೈರಾಯ್ಡ್. ಸೊ ಒಂದು ಜಾಸ್ತಿ ಸೆಕ್ರೀಷನ್ ಮಾಡುತ್ತೆ, ಅವಾಗ ಆಗೋದು ಪರಿಣಾಮಗಳು ಬೇರೆ, ಒಂದು ಕಡಿಮೆ ಸೆಕ್ರೀಷನ್ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಆಹಾರಗಳನ್ನ ಏನ್ ತಗೋಬೇಕು, ಮತ್ತೆ ಮ್ಯಾಗ್ನೆಟಿಕ್ ಥೆರಪಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಲೈಫ್ ಸ್ಟೈಲ್ ಏನ್ ಮಾಡ್ಬೇಕು ಅಂತ ನಾವು ಹೇಳಿ ಕಳ್ಸಿದ್ರೆ ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ. ಆದ್ರೆ ಒಂದೇ ದಿನದಲ್ಲಿ ಇಲ್ಲ, ಆಗೇನು ಮತ್ತೆ ಆಗೇನು, ನಾರ್ಮಲ್ ಒಂದು ಲೈಫ್ ಸ್ಟೈಲ್. ಅವ್ರು ಬಂದಿರೋದು ಎಷ್ಟು ದಿನ ಹಳೇದು ಕಾಯಿಲೆ ಇದೆ ಅಷ್ಟು ಜಾಸ್ತಿ ದಿನ ಕೊಡಬೇಕು. 3 to 6 months ಅಲ್ಲಿ ನಿಮ್ಗೆ ಕನ್ಫರ್ಮ್ ಆಗತ್ತೆ ರಿಸಲ್ಟ್, ಅಷ್ಟು ಗ್ಯಾರಂಟಿ ಆಗಿ ಹೇಳ್ಬೋದು. ಯಾಕಂದ್ರೆ ರೀಡಿಂಗ್ ಇರುತ್ತೆ ಥೈರಾಯ್ಡ್ ತೆಗೆಸ್ದಾಗ, 3 to 6 months ಅಲ್ಲಿ ರಿಸಲ್ಟ್ ಬರುತ್ತೆ. ದಿನ ಅದು ಹೆಚ್ಚಿಗೆ ತಗೊಳ್ಳೋದು ಬಿಡೋದು ಅವ್ರ ಲೈಫ್ ಸ್ಟೈಲ್ ಆಗಿದೆ, ಎಷ್ಟು ಹಳೇದಿಂದ ಬಂದಿದೆ ಅದ್ರ ಮೇಲೆ ನಾವು ಹೇಳ್ತೀವಿ. ಕವರ್ ಆಗುತ್ತೆ. ಓಕೆ. ಸೊ ಇದು ಇವು ಎಲ್ಲ ಈಗ ಮಾತಾಡಿದ್ದು ಶುಗರು, ಬಿ ಪಿ, ಥೈರಾಯ್ಡು, ಅಸ್ತಮಾ, ವೇಟ್ ಲಾಸು, ಸ್ಕಿನ್ ಡಿಸೀಸು. ಸ್ಕಿನ್ ಡಿಸೀಸ್ ಬಗ್ಗೆ ಸ್ವಲ್ಪ ಹೇಳಿ. ಸ್ಕಿನ್ ಡಿಸೀಸಸ್ ನಾವು ಸಿಂಪಲ್ ಎರಡು ಪದಾರ್ಥ ಬರುತ್ತೆ. ಒಂದು ಸ್ಕಿನ್ ಹೆಲ್ದಿ ಆಗ್ಲಿಕ್ಕೆ ಫುಡ್ ಪೌಡರ್ ಕೊಡ್ತೀವಿ, ಮತ್ತೆ ಒಂದು ಆಯಿಲ್ ಇರುತ್ತೆ ಅಪ್ಲೈ ಮಾಡ್ಲಿಕ್ಕೆ. ಸೊ ಆ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಮ್ಯಾಗ್ನೆಟ್, ಸ್ಕಿನ್ ಡಿಸೀಸ್ ಸ್ಪ್ರೆಡ್ ಆಗೋದಿದ್ರೆ ರಿಡ್ಯೂಸ್ ಮಾಡ್ಲಿಕ್ಕೆ ಒಂದು ಮ್ಯಾಗ್ನೆಟ್ ಕೊಡ್ತೀವಿ. ಇದೊಂದು 3 ಥೆರಪಿ ಅವ್ರು ಫಾಲೋ ಮಾಡ್ಕೊಂಡ್ಬಿಟ್ಟು ಹೋದ್ರೆ, ತಿಂಗಳಿಗೆ ಒನ್ಸ್ ಬಂದು ಮಾಡ್ಕೊಂಡು ಹೋದ್ರೆ, ಕೆಲವೊಂದು ಎಷ್ಟೋ ಕಾಯಿಲೆಗಳು ಜಸ್ಟ್ ಒಂದು ನಮ್ದು ಆಯಿಲ್ ಕೊಟ್ಟಿರ್ತೀವಿ, ಆಯಿಲ್ ಅಪ್ಲೈ ಮಾಡ್ಕೊಂಡು ಬಿಸಿಲಿಗೆ ನಿಂತ್ಕೊಂಡ್ರು ಸಾಕು, ನ್ಯಾಚುರಲ್ ಆಗಿ. ಅದು ನ್ಯಾಚುರಲ್. ಹಾ, ಬಿಸಿಲಿ ಅವ್ರು ಹೇಳಿದ್ರೆ ಅಂತಾರೆ, ಸರ್ ಏನ್ ಕ್ಯೂ ಬಿಸಿಲಲ್ಲಿ ಏನ್ ಸರ್ ಕ್ಯೂರ್ ಇಲ್ಲಪ್ಪ, ಬಿಸಿಲಲ್ಲಿ ಏನ್ ಬೇಕೋ ಪದಾರ್ಥಗಳು ಇದ್ದೇ ಇರುತ್ತೆ, ಅದ್ರ ನಿನ್ಗೆ ಕ್ಯೂರ್ ಆಗತ್ತೆ, ಇಲ್ಲಿ ಅಪ್ಲೈ ಮಾಡ್ಕೊಂಡು ನಿಂತ್ಕೊ. ಆಯಿಲ್ ಹಚ್ಚಿದಾಗ ಬಿಸಿಲಿಗೆ ನಿಂತಾಗ ಅದು ಆಗುವಂತ ನಿನ್ ರಿಸಲ್ಟ್. ಪೇಷಂಟ್ಸ್ ತಾಳ್ಮೆ ಇಟ್ಕೊಂಡು ಒಂದ್ ಇವತ್ ಹಚ್ತೀಯ, ಒಂದ್ ತಿಂಗಳವರೆಗೂ ಕಾಯ್ತೀಯ ತಾನೆ, ಒಂದ್ ತಿಂಗಳು ಬಿಟ್ಪ, ಮತ್ತೆ ಒಂದ್ 2 ತಿಂಗಳು 3 ತಿಂಗಳಿಗೆ ನೀನೇ ಹೇಳ್ತೀಯ ನಾನ್ ಬಂದು ಬೇಡದ್ ಬೇಡ, ಅವಾಗ ನೀನ್ ಒಪ್ತಿಯಲ್ಲ ಅಂತಂದ್ರೆ ಆಯ್ತು ಸರ್ ನೋಡ್ತೀನಿ ಅಂತ ಹೋಗ್ತಾರೆ. ಹಚ್ಕೊಂಡು ಆಮೇಲೆ ಒಂದ್ ಇಲ್ಲ ಸರ್ ಇವಾಗ ಕಡಿಮೆ ಆಗಿದೆ, ಮತ್ ಬಿಸಿಲಲ್ಲಿ ಏನಿದೆ ಅಂದ್ರೆ ಬಿಸಿಲಲ್ಲಿ ವಿಟಮಿನ್ ಡಿ ಇದೆ ಸಖತ್ತಾಗಿ ಗೊತ್ತಾ. ಸೊ ಆ ವಿಟಮಿನ್ ಡಿ ಎಷ್ಟ್ ಹೆಲ್ಪ್ ಆಗತ್ತೆ ಅಂತಂದ್ರೆ, ನಿಮ್ಗೆ ಬಾಡಿಗೆ ತುಂಬಾ ಅವಶ್ಯಕತೆ ಇರೋದು, ಅದ್ ನ್ಯಾಚುರಲ್, ನಿಮ್ ದುಡ್ಡು ಕೊಟ್ಕೊಂಡ್ಕೋಬೇಕಾಗಿಲ್ಲ, ಫ್ರೀ ಆಗಿ ಸಿಗತ್ತೆ. ನಾವ್ ಹೇಳೋದು ಅದೇ ತರ, ಯಾರಿಗೆ ಬಂದ್ರು ಕನ್ಫ್ಯೂಸ್ ಮಾಡೋದಿಲ್ಲ, ಕ್ಲಿಯರ್ ಇರುತ್ತೆ. ನ್ಯಾಚುರೋಪತಿನ ನ್ಯಾಚುರಲ್ ಆಗಿ ಇರ್ಬೇಕು ಮಾಡ್ಬೇಕು. ಓಕೆ. ಆದ್ರೆ ನಾವು ಯಾವ ಇಂಜೆಕ್ಷನ್ ಇಲ್ಲ, ಯಾವ ಟ್ಯಾಬ್ಲೆಟ್ ಇಲ್ಲ, ಏನಿಲ್ಲ, ಹೋಟೆಲ್ ಒಳಗೆ ಏನ್ ತೊಳಗಿಲ್ಲ, ಇಲ್ಲ ಇಲ್ಲ, ಹೊರಗಿಂದನೆ ಎಲ್ಲ ಟ್ರೀಟ್ ಮಾಡಿ ತುಂಬಾ ಲಾಂಗ್ ಟರ್ಮ್ ಕಾಯಿಲೆಗಳನ್ನ ಕ್ಯೂರ್ ಮಾಡೋದು. ಇವೆಲ್ಲ ಒಂದ್ ತಿಂಗಳಿಗೆ ಒಂದ್ಸರಿ ಬಂದ್ರೆ, ತಿಂಗಳಿಗೆ ಒಂದ್ಸತಿ ಬಂದು ಹೋಗ್ಬಿಟ್ರೆ ಇವು ನಿಮ್ಗೆ ಕ್ಯೂರ್ ಆಗುತ್ತೆ. ಧನ್ಯವಾದಗಳು ಡಾಕ್ಟರ್. ನಮ್ಮ ವೀಕ್ಷಕರಿಗೆ ಈ ಎಲ್ಲ ಮಾಹಿತಿ ನಿಜಕ್ಕೂ ತುಂಬಾ ಸಹಾಯ ಆಗುತ್ತೆ. ಇದರಿಂದ ನಮ್ಮ ವೀಕ್ಷಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಾನು ಈಗ ಈ ಒಂದು ಇದರಲ್ಲಿ ಹಾಕ್ತೀನಿ. ಸೊ ನಂಬರ್ ಆಗಲಿ ಎಲ್ಲ ಆಗಲಿ, ಅವರು ಅದು ನೋಡ್ಕೊಂಡ್ಬಿಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆ ಎಲ್ಲ ಪರಿಹಾರ ಸಿಗಲಿ ಅಂತ ನಾವು ಕೂಡ ಬಯಸ್ತೀವಿ. ಜೊತೆಗೆ ನಿಮ್ಮ ಆಧ್ಯಾತ್ಮಿಕ ಟಚ್ ಇದೆಯಲ್ಲ, ಆ ಜೊತೆಗೆ ನಿಮ್ಮ ಕೈಗುಣ ಅಂತಾರೆ ಸರ್, ಎಲ್ಲ ಡಾಕ್ಟರ್ ಹತ್ರ ಎಲ್ಲ ಸಿಗೋದಿಲ್ಲ, ಅವ್ರು ಎಷ್ಟೇ ಓದಿದ್ರು ಆ ಕೈಗುಣ ಅನ್ನೋದು ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಆ ಕೈಗುಣ ತುಂಬ ಇದೆ ನಿಮ್ಮ ಹತ್ರ ಇದೆ ಅಂದ್ಬಿಟ್ಟು ನಾನು ತುಂಬಾನೇ ಕೇಳ್ಪಟ್ಟಿದ್ದೀನಿ. ಅದು ನಿಮ್ ದೊಡ್ಡ ಮಾತು ಸರ್, ಅದನ್ನ ನಾನು ಕ್ರೆಡಿಟ್ ತಗೊಳಕ್ ಇಷ್ಟಪಡಲ್ಲ. ಆ ಕೈಗುಣ ಅನ್ನೋದು ಏನಿದೆಯಲ್ಲ ಅದು ಆ ದೇವ್ರ ಆಶೀರ್ವಾದ ಅಂತ ಅವ್ರಿಗೆ ದೇವ್ರಿಗೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಜ್ಞಾನದಿಂದನೇ ನಾವು ಮಾಡ್ತಾ ಇರೋದೇ ವಿನಃ, ಅವ್ರ ಜ್ಞಾನ ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಾವು ಯಾವ ಲೆಕ್ಕಕ್ಕೂ ಇಲ್ಲ, ನಾವು ನಾರ್ಮಲ್ ಬೀಯಿಂಗ್ ಅವ್ರ ಒಂದು ಆಶೀರ್ವಾದನ. ಸೊ ಇದೆಲ್ಲ ನಮ್ ಕೈಗುಣ ಏನಿದ್ರು ಅವ್ರು ಕೊಟ್ಟಿರೋ ಒಂದು ಆಶೀರ್ವಾದ ಅಂತ ಅವ್ರ ಪದಕ್ಕೆ ಸಲ್ಲಿಸ್ತೀನಿ. ಅಲ್ಲಿಂದ ನಿಮ್ಗೆ ಬೇರೆಯವ್ರಿಗೂ ನಿಮ್ಮ ಪೇಷಂಟ್ಗೂ ಬರಲಿ ಅಂತ ನಾವು ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ತೆ.
ಸ್ನೇಹಿತರೆ, ಅಂದ ಹಾಗೆ ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ವಿಳಾಸ ಈ ರೀತಿ ಇದೆ. ನಂಬರ್ 103 ಎರಡನೇ ಮೇನ್ ರಸ್ತೆ, ದೊಡ್ಡ ಕಾಲಸಂದ್ರ ಬಸ್ ಸ್ಟಾಪ್ ಹತ್ತಿರ, ದೊಡ್ಡ ಕಾಲಸಂದ್ರ ಮೆಟ್ರೋ ಸ್ಟೇಷನ್ ಕನಕಪುರ ರಸ್ತೆ, ಬೆಂಗಳೂರು 62. ಇವರ ದೂರವಾಣಿ ಸಂಖ್ಯೆ 9986329856 ಹಾಗೂ 9035398249. ಇದರ ಟೈಮಿಂಗ್ ಸೋಮವಾರದಿಂದ ಶುಕ್ರವಾರ ಬೆಳಿಗ್ಗೆ 9:00 AM to 1:00 PM ಮತ್ತು ಸಾಯಂಕಾಲ 5:00 AM to 9:00 PM. ಈಗಲೇ ಭೇಟಿ ಕೊಡಿ ಹಾಗೂ ನಿಮ್ಮೆಲ್ಲ ಸಮಸ್ಯೆಗಳನ್ನ ಯಾವುದೇ ಆಪರೇಷನ್ ಹಾಗೂ ಯಾವುದೇ ಮಾತ್ರೆ ಇಲ್ಲದೆ ಪರಿಹಾರವನ್ನ ಪಡೆದುಕೊಳ್ಳಿ. ಈಗ ಸ್ಪೈನಲ್ ಕಾರ್ಡ್ ಏನೋ ಒಂದು ಟ್ವಿಸ್ಟ್ ಆಗಿರುತ್ತೆ ಏನೋ ಆಗಿರುತ್ತೆ. ಈಗ ಒಂದು ಅಪೋಲೋ ಎಲ್ಲೇ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಆಪರೇಷನ್ ಮಾಡ್ಬೇಕಂದ್ರೆ ಎಷ್ಟು ಸರ್ ಅವ್ರು ಕೇಳ್ತಾರೆ? ಹೌದು, 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಸರಳವಾಗಿ ಕೇಳ್ತಾರೆ. ನಾವ್ ಅದನ್ನ ಬರೀ 1000s ಅಲ್ಲಿ ನೀಲಿ ಸರಿ ಮಾಡ್ತಾ ಇದ್ವಿ, 1,00,000 ಇಲ್ಲಿ, 1,000 ಇಲ್ಲಿ ಸರ್. ಇನ್ ಫಾಸ್ಟ್ ಹೀಲಿಂಗ್ ಆಗಕ್ಕೆ ಹೆಂಗ್ ಹೆಲ್ಪ್ ಆಗತ್ತೆ ಅನ್ನೋದು ಆಧ್ಯಾತ್ಮದಿಂದ ನಾವು ಕಲ್ತಿದ್ದು. ನಾವ್ ಏನ್ ಮಾಡಿದೀವಿ ಇಲ್ಲಿ, ಮೈಗ್ರೇನು ಚಳಿ ಜ್ವರಕ್ಕೆ ನಾಡಿ ಸೆಟ್ಟಿಂಗ್ ಮಾಡಿಬಿಟ್ಟು ಅದನ್ನ ಆಧ್ಯಾತ್ಮದಲ್ಲಿ ಈಗ ಹೇಳ್ತೀವಿ. ಈಗ ಇದರಲ್ಲಿ ನೀವು ಸೈಂಟಿಫಿಕಲಿ ಹೋದ್ರೆ ಈಡ ಪಿಂಗಳ ಶುಷುಮ್ನ ಅನ್ನೋದು ಆಧ್ಯಾತ್ಮ ತ್ರೂ ಗೊತ್ತಾಗೋದು ಈ ನಾಡೀಸ್ ಎಲ್ಲ ಇದರಲ್ಲಿ. ಅವಾಗ ಅದನ್ನ ಸೆಟ್ ಮಾಡೋದ್ರಿಂದ ಈ ಪ್ರೆಷರ್ ಅನ್ನ ಕಂಟ್ರೋಲಿಗೆ ತರ್ತೀವಿ. ಆಧ್ಯಾತ್ಮದ ಶಕ್ತಿ ನಮ್ಗೆ ಬಂದ ಮೇಲೆ ಅದನ್ನ ಸೆಟ್ ಮಾಡೋದ್ರಿಂದ ಅವ್ರು ಇಲ್ಲಿ 10 ನಿಮಿಷ ಕುತ್ಕೊಂಡು ಇಲ್ಲೇ ಹೇಳಿ, ಪೇಷಂಟ್ ಮೈಗ್ರೇನ್ ಇರೋ ಪೇಷಂಟು ಏನ ಹೇಳಿದಾರೆ, ಸರ್ ನನ್ ರಿಲ್ಯಾಕ್ಸ್ ಆಗ್ತಾ ಇದೆ, ಇಳಿಯೋ ಫೀಲ್ ಆಗ್ತಾ ಇದೆ ಸರ್ ನನಗೆ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಾ ಕೋಟಿ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇಟ್ಬಿಟ್ಟು ದುಡ್ಡು ಮಾಡ್ಬೇಕನ್ನೋ ಕನಸು ನಿಜವಾಗ್ಲೂ ಇಲ್ಲ ನನಗೆ. ಒಂದು 10 ರಿಂದ 20 ನಿಮಿಷ ನಿಮ್ಮ ಅದರದ್ದು ಧ್ಯಾನ ಮಾಡಿ, ನಿಮ್ ಲೈಫ್ ಚೇಂಜ್ ಆಗಲ್ಲ ಅಂತಂದ್ರೆ ನನ್ಗೆ ಹೇಳ್ತೀನಿ. ನನಗೆ ಫ್ರೋಜನ್ ಶೋಲ್ಡರ್ ತರ ಇತ್ತು, ಆಮೇಲೆ ಲೋವರ್ ಬ್ಯಾಕ್ ಪೇನ್ ಇತ್ತು, ಅಂದ್ರೆ ಸ್ಪೈನಲ್ ಕಾರ್ಡ್ ಟ್ರೀಟ್ಮೆಂಟ್ ತರ ಇತ್ತು. ಅದಕ್ಕೋಸ್ಕರ ಬಂದೆ. ಓಕೆ, ಬಂದಾಗ ನೀವು ಚೆಕ್ ಮಾಡಿದ್ಮೇಲೆ, ಡಾಕ್ಟರ್ ಚೆಕ್ ಮಾಡಿದ್ಮೇಲೆ ಗಂಟಿರೋದು ಗೊತ್ತಾಯ್ತು ಹಿಂದ್ಗಡೆ ನೆಕ್ ಹತ್ರ. ಸ್ಪೈನಲ್ ಕಾರ್ಡ್ ಹತ್ರ, ನೆಕ್ ಹತ್ರ ಸ್ಪೈನಲ್ ಕಾರ್ಡ್ ಮೇಲೆ ಗಂಟಿದ್ದಂಗ ಇತ್ತು ಅಂತ ಹೇಳಿದ್ರು. ಆ ಗಂಟಿಂದಾನೆ ನಿಮ್ಗೆಲ್ಲ ಬ್ಯಾಕ್ ಪೇನ್ ಅದೆಲ್ಲ ಇದೆ ಅಂತ ಹೇಳಿದ್ರು. ಅದರಿಂದ ನ್ಯಾಚುರಲ್ ಆಗಿ ನಾನು ಟ್ರೀಟ್ ಮಾಡ್ತೀನಿ, ಸ್ಪೈನಲ್ ಕಾರ್ಡ್ ಸೆಟ್ಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಓಕೆ, ಸೊ ಆಪರೇಷನ್ ಇಲ್ದೇನೆ ಅದು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದೌದು, ಆಪರೇಷನ್ ಇಲ್ದೇನೆ ಮಾಡ್ತೀನಿ, 3 ತಿಂಗಳು ಟೈಮ್ ಬೇಕಾಗತ್ತೆ ಅಂತ ಅಂದ್ರು. ಓಕೆ, ಸ್ಲೋ ಆಗ ಕ್ಯೂರ್ ಆಗತ್ತೆ ಅಂತ ಹೇಳಿದ್ರು. ಓಕೆ, ಇಲ್ಲಿ ತನಕ ಸ್ಯಾಟಿಸ್ಫೈ ಇದೆ. ಮತ್ತೆ ನನಗೆ ಸ್ಕಿನ್ ಒಂದು ಸ್ವಲ್ಪ ಇದಿತ್ತು, ಸ್ವಲ್ಪ ಅಲರ್ಜಿ ತರ ಏನೋ ಇತ್ತು. ಓಕೆ, ಅದಕ್ಕೆ ಆಯಿಲ್ ಕೊಟ್ಟಿದ್ರು, ಅದು ಆಯಿಲ್ ಹಚ್ಚಿ ಡೈಲಿ ಹಚ್ಚಿ ಆಲ್ಮೋಸ್ಟ್ 70-80% ಕ್ಲಿಯರ್ ಆಗಿದೆ ವಿತೌಟ್ ಮೆಡಿಸಿನ್ಸ್. ಮತ್ತೆ ಇಂಜೆಕ್ಷನ್ಸ್ ಏನೂ ಇಲ್ದೇನೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಸರ್, ಡಾಕ್ಟರ್ಗಳು ಅಂದ್ರೆ ಆಧ್ಯಾತ್ಮಿಕ ಬಗ್ಗೆ ಜಾಸ್ತಿ ಒಲವಿರೋದಿಲ್ಲ, ಅವ್ರು ಏನೇ ಇದ್ರು ವಿಜ್ಞಾನ. ಆದರೆ ನಾನು ತುಂಬ ಅಲ್ಲಿ ಹುಡುಕಾಡಿದಾಗ ನಿಮ್ಮದೊಂದು ನನಗೆ ಇದು ಗೊತ್ತಾಯಿತು, ಇಂಥ ಡಾಕ್ಟರ್ ಇದಾರಂದರೆ ಅವರು ಆಧ್ಯಾತ್ಮಿಕದಲ್ಲೂ ತುಂಬಾ ಅಷ್ಟೇ ಪರಿಣತಿ ಹೊಂದಿದ್ದಾರೆ, ವಿಜ್ಞಾನದಲ್ಲೂ ಅಷ್ಟೇ ಪರಿಣತಿ ಹೊಂದಿದ್ದಾರೆ. ಈ ಆಧ್ಯಾತ್ಮಿಕ ಒಲವು, ಆ ಆಧ್ಯಾತ್ಮಿಕ ಒಲವಿಂದ ನಿಮಗೆ ಈ ಡಾಕ್ಟರ್ ಮಾಡೋದ್ರಲ್ಲಿ ಅಥವಾ ಈ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಯಾವ ಥರ ಸಹಾಯ ಆಯಿತು, ಆಮೇಲೆ ವಿಜ್ಞಾನದ ಮೂಲಕ ನೀವು ಆಧ್ಯಾತ್ಮಿಕತೆ ಇಟ್ಕೊಂಡು ಯಾವ ಥರ ಜನಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ, ಆ ಸೀಕ್ರೆಟ್ ನಿಮ್ಮ ಹತ್ರ ಕೇಳಬೇಕು. ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ಅಂತ ನಾವು ಮಾಡಿದ್ದು, ನಮ್ಮ ಉದ್ದೇಶ ಇದ್ದಿದ್ದೆ ಯಾರು ಬಂದ್ರೂ ಅವ್ರದ್ದು ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಕ್ಯೂರ್ ಮಾಡೋಣ ಅನ್ನೋದೇ ನಮ್ಮ ಇಂಟೆನ್ಷನ್. ಅದಕ್ಕೆ ಅದನ್ನು ಕಂಪ್ಲೀಟ್ ಕ್ಯೂರ್ ಅಂತ ಅನ್ಕೊಂಡು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟು ನಾವು ಹೇಳಬಾರ್ದು. ನಾವು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಸರಿ ಹೋಯ್ತಾ ಇಲ್ಲ ಸರಿ ಹೋಗಿದೆ ಅಂತ ಹೇಳಿಬಿಟ್ಟು ನಾವು ನಿಮ್ಗೆ ಸರಿ ಹೋಗಿದೆ ಅಲ್ವಾ ಅಂತ ಕೇಳೋದಲ್ಲ. ಕರೆಕ್ಟ್, ಸರಿ ಹೋಯ್ತಾ ಇಲ್ಲ ಅಂತ ಕೇಳಿದಾಗ ಸರ್ ನಾನು ಕಂಪ್ಲೀಟ್ ಆರಾಮಿದ್ದೀನಿ ಅಂತ ಪೇಷಂಟ್ ಹೇಳಬೇಕು, ಅದು ನನ್ನ ಕಾನ್ಸೆಪ್ಟ್. ಸೊ ಅದಕ್ಕೆ ಎರಡು, ದುಡ್ಡೇ ಮುಖ್ಯ ಅಲ್ಲ. ಸರ್, ದುಡ್ಡದ ಪ್ರಕಾರ ನೀವು ಹೋದಾಗ ನಾವು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಸ್ಪೈನಲ್ ಕಾರ್ಡ್ ಏನೋ ಒಂದು ಟ್ವಿಸ್ಟ್ ಆಗಿರುತ್ತೆ ಏನೋ ಆಗಿರುತ್ತೆ. ಈಗ ಒಂದು ಅಪೋಲೋ ಎಲ್ಲೇ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಆಪರೇಷನ್ ಮಾಡ್ಬೇಕಂದ್ರೆ ಎಷ್ಟು ಸರ್ ಅವ್ರು ಕೇಳ್ತಾರೆ? ಹೌದು, 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಸರಳವಾಗಿ ಕೇಳ್ತಾರೆ. ನಾವು ಅದನ್ನ ಬರೀ 1000s ಅಲ್ಲಿ ನೀಲಿ ಸರಿ ಮಾಡ್ತಾ ಇದ್ವಿ, 1,00,000 ಇಲ್ಲಿ, 1,000 ಇಲ್ಲಿ ಸರ್. ಈಗ 5 ಲಕ್ಷ ಸಪೋಸ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ನಾವು ಅವ್ರಿಗೆ ಕೇಳ್ಬೋದು ಏನು ನೋಡಿ ಇಲ್ಲ 5 ಲಕ್ಷ ಕೇಳಿದಾರಲ್ಲ, 2.5 ಅರ್ಧ ಕೊಡಪ್ಪ ನನಗೆ, 2.5 ಲಕ್ಷ ಕೊಟ್ಬಿಡು ನಾನು ಸರಿ ಮಾಡ್ತೀನಿ ಅಂತ. ಯಾಕಂದ್ರೆ ಹೆಂಗೂ ಸರಿ ಮಾಡ್ತಾ ಇರ್ತೀವಿ ನಾವು, ಈಗ 1/2 ಕೊಡಿ ಅಂದ್ರೆ ಕೊಡಲ್ವಾ ಸರ್ ನೀವು? ನಮ್ಗದ್ ಬೇಡ. ನಾವು ಡಿಸೈಡ್ ಮಾಡಿದ್ದು ಇಲ್ಲ, ಮಿನಿಮಮ್ 1,000ಗಳಲ್ಲಿ ಅವ್ರಿಗೆ ನಾವು ಟ್ರೀಟ್ ಮಾಡಿದ್ರೆ ನಮ್ಮಿಂದ ಒಂದು ಸೇವೆ ಆಗತ್ತೆ, ಅವ್ರು ಕೊಡೋರ್ಗು ಬರ್ಡನ್ ಆಗಲ್ಲ ಅಂತ ನಾವು ಮಾಡಿರೋದ್ರಿಂದ. ಆಮೇಲೆ ನೀವು ಈಗ ಕೇಳಿದ್ರಿ ನೋಡಿ ಆಧ್ಯಾತ್ಮ ಮತ್ತೆ ಇದನ್ನ ಹೇಗೆ ಬೆನಿಫಿಟ್, ವಿಜ್ಞಾನ ಬೆನಿಫಿಟ್. ವಿಜ್ಞಾನ ಅನ್ನೋದು ನಾವು ಓದಿ ತಿಳ್ಕೊಳ್ಬೇಕು, ನಮ್ಮ ಬಾಡಿನಲ್ಲಿ ಏನಿರುತ್ತೆ ಅದನ್ನ ಹೇಗೆ ನಾವು ಟ್ರೀಟ್ ಮಾಡ್ಬೇಕು ಅನ್ನೋದು ಅದೊಂದು ಬೇಸ್ ಅದು. ಇನ್ನು ಆಧ್ಯಾತ್ಮ ನಮ್ಗೆ ಬೆನಿಫಿಟ್ ಹೇಗೆ ಕೊಡುತ್ತೆ ಅಂತಂದ್ರೆ ಇಟ್ಸ್ ವರ್ಕ್ ಆಸ್ ಅ ಮಿರಾಕಲ್.
ಫಸ್ಟ್ ಟ್ರೀಟ್ಮೆಂಟ್ ಮಾಡ್ತಾ ಟ್ರೀಟ್ಮೆಂಟ್ ಜನರಲ್ ಆಗಿ ನಮ್ಮ ಬುಕ್ ಅಲ್ಲಿ ಏನಿರುತ್ತೋ ಅದನ್ನೇ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಇದನ್ನ ನಾವು ಆಧ್ಯಾತ್ಮನ ಮಿಕ್ಸ್ ಹೇಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಫಸ್ಟ್ ಬೇಸಿಕ್ ಜನರಲ್ ಆಗಿ ನಾವು ಏನ್ ಥೆರಪೀಸ್ ಥ್ರೂ ಯಾವ್ದೇ ಇಂಜೆಕ್ಷನ್ ಮಾತ್ರೆ ಇಲ್ದೇನೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಎಲ್ಲ ಥೆರಪೀಸ್ ಥ್ರೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಥೆರಪೀಸ್ ಅಲ್ಲಿ ಅಕ್ಯುಪಂಕ್ಚರ್ ಇರ್ಬೋದು, ಕಪ್ಪಿಂಗ್ ಇರ್ಬೋದು, ಮತ್ತೆ ಫುಡ್ ಥೆರಪಿ ಇರ್ಬೋದು, ಈ ತರ ಎಲ್ಲ ಜನರಲ್ ಥೆರಪಿನೇ ಇರುತ್ತೆ, ಅದ್ರ ಥ್ರೂನೇ ಕ್ಯೂರ್ ಆಗ್ತಾ ಇದ್ದಾರೆ. ಇದು ಬೇಸ್ ನಮ್ಮ ಬಾಡಿಗೆ ಏನು ರಿಕ್ವೈರ್ಮೆಂಟ್ ಅದನ್ನ ಕೊಡೋದು. ಇನ್ನು ಫಾಸ್ಟ್ ಹೀಲಿಂಗ್ ಆಗಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು ಆಧ್ಯಾತ್ಮದಿಂದ ನಾವು ಕಲ್ತಿದ್ದು. ಈಗ ನಾವು ಆಧ್ಯಾತ್ಮದಿಂದ ನಾವು ಇವರು ನಮ್ಗೆ ಅವರು ಶಿವನ್ ಕೃಪೆ ಆದಾಗಿನಿಂದ ಏನು ಆಧ್ಯಾತ್ಮ ನನಗೆ ಹೆಲ್ಪ್ ಆಗ್ತದೆ, ನಾಡಿ ಸೆಟ್ಟಿಂಗ್ ಅಂತ ಒಂದು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗಾಳಿ ಇದೆ, ಅದನ್ನ ನಾವು ಫೀಲ್ ಆಗ ತೋರ್ಸಕ್ ಆಗಲ್ಲ, ಆದ್ರೆ ಫೀಲ್ ಆಗತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗ್ಲಿ ಇನ್ನೊಬ್ರಿಗೆ ಆಗ್ಲಿ ಲೈವ್ ಬೇಕಾದ್ರೆ ಪೇಷಂಟ್ಸ್ ನಿಮ್ಗೆ ಎದುರಿಗೆನೆ ಹೇಳ್ಬೋದು, ಯಾರಿಗಾದ್ರೂ ಮೈಗ್ರೇನ್ ಇರತ್ತೆ ಅಂತ ಇಟ್ಕೊಳ್ಳಿ, ನಮ್ಗೆ ಅದು ಹೋಗಲ್ಲ ಸಡನ್ ಆಗಿ ಇಮಿಡಿಯೇಟ್ ಅವ್ರಿಗೆ, ಅಥವಾ ಸಿಕ್ಕಾಪಟ್ಟೆ ಹೈ ಫೀವರು ಮತ್ತೆ ಇನ್ನೇನು ಅಡ್ಮಿಟ್ ಆಗ್ಬೇಕು ಚಳಿ ಜ್ವರ ಅನ್ನೋ ಪೇಷಂಟ್ಸ್ ಇದ್ರೆ ಅಂತವ್ರು ಬಂದಿದ್ದಾರೆ, ನಾವ್ ಏನ್ ಮಾಡಿದೀವಿ ಇಲ್ಲಿ ಮೈಗ್ರೇನು ಚಳಿ ಜ್ವರಕ್ಕೆ ನಾಡಿ ಸೆಟ್ಟಿಂಗ್ ಮಾಡಿಬಿಟ್ಟು ಅದನ್ನ ಆಧ್ಯಾತ್ಮದಲ್ಲಿ ಈಗ ಹೇಳ್ತೀವಿ. ಈಗ ಇದರಲ್ಲಿ ಈ ನೀವು ಸೈಂಟಿಫಿಕಲಿ ಹೋದ್ರೆ ಈಡ ಪಿಂಗಳ ಸುಷುಮ್ನ ಅನ್ನೋದು ಆಧ್ಯಾತ್ಮ ಥ್ರೂ ಗೊತ್ತಾಗೋದು ಈ ನಾಡೀಸ್ ಎಲ್ಲ ಇದರಲ್ಲಿ. ಅವಾಗ ಅದನ್ನ ನಾವು ಸೆಟ್ ಮಾಡೋದ್ರಿಂದ ಈ ಪ್ರೆಷರ್ ಅನ್ನ ಕಂಟ್ರೋಲಿಗೆ ತರ್ತೀವಿ. ಈಗ ಬಿ ಪಿ ಹೈ ಆಯ್ತು ಅಂತಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಲೋ ಮಾಡ್ಬೇಕು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಅದನ್ನ ಸೆಟ್ ಮಾಡ್ತೀವಿ. ಸೊ ಅದನ್ನ ಈ ನಮ್ಗೆ ಇವ್ರ ಕೃಪೆ ಆದಾಗಿನಿಂದ ಈ ಆಧ್ಯಾತ್ಮದ ಶಕ್ತಿ ನಮ್ಗೆ ಬಂದ ಮೇಲೆ ಅದನ್ನ ಸೆಟ್ ಮಾಡೋದ್ರಿಂದ ಅವ್ರು ಇಲ್ಲಿ 10 ನಿಮಿಷ ಕುತ್ಕೊಂಡು ಇಲ್ಲೇ ಹೇಳಿ ಪೇಷಂಟ್ ಮೈಗ್ರೇನ್ ಇರೋ ಪೇಷಂಟ್ ಏನ ಹೇಳಿದಾರೆ, ಸರ್ ನನ್ಗೆ ರಿಲ್ಯಾಕ್ಸ್ ಆಗ್ತಾ ಇದೆ, ಇಳಿಯೋ ಫೀಲ್ ಆಗ್ತಾ ಇದೆ ಸರ್ ನನ್ಗೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡಿದ ಮೇಲೆ ದಿಸ್ ಇಸ್ ಪ್ರಾಕ್ಟಿಕಲಿ ನಡೆದಿರೋದು. ಸೊ ಅವಾಗ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ, ಬೇಸ್ ಏನ್ ಬೇಕೋ ಅದನ್ನು ಕೊಡೋಣ, ಪ್ಲಸ್ ಆಧ್ಯಾತ್ಮದ ಒಂದು ಟಚ್ ಕೊಡೋಣ ಅವ್ರಿಗೆ. ಸರಿ ಸರಿ, ಈಗ ನಾಡಿ ಸೆಟ್ಟಿಂಗ್ ಮಾಡೋದ್ರಿಂದ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ಲ ಸರ್, ಇನ್ನೇನ್ ಬೇಕು. ಆಮೇಲೆ ನಾವು ನಾಡಿ ಸೆಟ್ಟಿಂಗ್ ಅನ್ನ 1000 ಅಲ್ಲ ಬರೀ 100 ನಾವು ಟ್ರೀಟ್ ಮಾಡ್ತೀವಿ, ಅದು ಲೆಕ್ಕನೇ ಇಲ್ಲ ಅನ್ಕೊಳ್ಳಿ, ಅದರಲ್ಲೇ ಬರುತ್ತೆ. ಆದ್ರೆ ಪೇಷಿಯನ್ಸ್ ಇರಬೇಕು, ಒಂದೇ ದಿನದಲ್ಲಿ ಮ್ಯಾಜಿಕ್ ಮಾಡಕ್ಕಂತೂ ಆಗಲ್ಲ ಅವ್ರಿಗೆ. ನಾವು ಹೇಳೋದು ಇವತ್ತು ಏನಾಗಿದೆ ಅಂದ್ರೆ, ನೀವು ಏನೇ ತೋರಿಸಿದ್ರು ಮೊದಲು ಕತ್ತರಿಸಿ ಆಮೇಲೆ ಟ್ರೀಟ್ಮೆಂಟ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಸೊ ಇದು ತುಂಬಾ ಡೇಂಜರ್, ಯಾಕಂದ್ರೆ ನಾವು ಹಿಂದೆ ರಾಜಮಹಾರಾಜರೆಲ್ಲ ಅವ್ರಿಗೆ ಋಷಿ ಮುನಿಗಳು ಇರ್ತಿದ್ರು, ಅವರಲ್ಲೇ ವೈದ್ಯರು ಇರ್ತಿದ್ರು, ಅವರು ಸಹಿತ ಈ ಆಧ್ಯಾತ್ಮಿಕ ಮೂಲಕ ಆಯುರ್ವೇದ ಮೂಲಕನೇ ಅವ್ರನ್ನೆಲ್ಲ ಟ್ರೀಟ್ ಮಾಡಿದ್ದು. ಇವತ್ತು ನೀವು ಯಾವುದೇ ನನ್ನ ಒಂದು ಸರ್ವೆ ಇತ್ತೀಚೆಗೆ ಒಂದು ಸರ್ವೆ ನೋಡೋ ಪ್ರಕಾರ ನಮ್ಮ ಇಂಡಿಯಾದಲ್ಲಿ 60% ಸರ್ಜರಿಗಳು ಅನ್ನೆಸರಿ ಆಗ್ತಾ ಇದಾವೆ ಅಂತೆ, ಸುಳ್ಳು ಸುಳ್ಳು ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ಪ್ರೆಗ್ನೆನ್ಸಿ ಅಂತ ನೀವು ಹೋದ್ರೆ ನಾರ್ಮಲ್ ಡೆಲಿವರಿ ಆಗ್ತಾ ಇದ್ರು ಸಹಿತ ನಿಮ್ಮನ್ನ ಹೆದರ್ಸ್ಬಿಟ್ಟು ಸಿ ಸೆಕ್ಷನ್ ಸರ್ಜರಿ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ. ಇದು ತುಂಬಾ ತಪ್ಪು, ಯಾಕಂದ್ರೆ ಇವರು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಕೊಂಡು ಈ ತರ ಮಾಡೋದ್ರಿಂದ ಈ ತರ ಆಗ್ತಾ ಇದೆ. ಬಟ್ ನಿಮ್ಮ ಹಾಗೆ ನನ್ನ ಪ್ರಕಾರ ಒಬ್ಬ ಡಾಕ್ಟರ್ ಆಧ್ಯಾತ್ಮಿಕ ಬಗ್ಗೆ ಒಲವಿರೋದು ತುಂಬಾ ಕಡಿಮೆ ಅಂತಂದ್ರೆ ನೀವು ಮಾಡ್ಕೊಂಡ್ಬಂದಿದ್ದೀರಾ, ಇದು ಹೆಂಗೆ ಪ್ರಾರಂಭವಾಯ್ತು ಸರ್ ಅದ್ರ ಬಗ್ಗೆ? ಸರ್ ಸಿಂಪಲ್, ನಮ್ಮ ಇಂಟೆನ್ಷನು ನೋಡಿ, ಮನುಷ್ಯನ್ಗೆ ಏನ್ ಬೇಕು ಬೇಸಿಕ್, ಎಷ್ಟು ತಿನ್ನಕ್ಕೆ ಉಣ್ಣಕ್ಕೆ ಸಫಿಷಿಯಂಟ್ ಆಗಷ್ಟಿದ್ರೆ ಸಾಕು ಸರ್. ನಾ ಕೋಟಿ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇಟ್ಬಿಟ್ಟು ದುಡ್ಡು ಮಾಡ್ಬೇಕನ್ನೋ ಕನಸು ನಿಜವಾಗ್ಲೂ ಇಲ್ಲ ನನಗೆ. ಹಾಗಂತ ಸರ್ವೈವ್ ಆಗದೆ ಫ್ರೀಯಾಗಿ ಸರ್ವಿಸ್ ಕೊಡ್ಬೇಕಂತೂ ಇಲ್ಲ, ಚಾರ್ಜಸ್ ತುಂಬಾ ಮಿನಿಮಮ್ ಇರಬೇಕು, ಅವ್ರಿಗೆ ಬರ್ಡನ್ ಆಗಬಾರ್ದು, ನಮ್ಮಿಂದ ಸೇವೆ ಆಗ್ಬೇಕು ಮೇನು. ನನಗೆ ಇಂಪಾರ್ಟೆಂಟ್ ನೋಡಿ, ಈಗ ಆಧ್ಯಾತ್ಮ ಇದು ಎರಡು ನೀವು ವಿಜ್ಞಾನ ಹೇಳ್ತಾ ಇದ್ದಾಗೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು, ವಿಜ್ಞಾನದ ಪ್ರಕಾರ ನಾವು ಹೋದ್ರೆ ಅದು ನೀವು ಹೇಳೋ ಡಾಕ್ಟರ್ ರೀತಿನಲ್ಲಿ ಬರೀ ನಾವು ದುಡ್ಡು ಮಾಡಬೇಕು, ಅವ್ರಿಗೆ ಆಪರೇಷನ್ ಹೇಳ್ಬೇಕು, ಸುಮ್ಮನೆ ಸ್ಕ್ಯಾನಿಂಗ್ ಅಂತ ಕಳಿಸೋದು ಇದು ಮಾಡೋದು ಮಾಡ್ತಾರೆ. ನಾನು ಹೇಳೋದು ವೆರಿಕೋಸ್ ವೇನ್ಗೆ ಸ್ಕ್ಯಾನಿಂಗೇ ಬೇಕಾಗಿಲ್ಲ ಸರ್, ನಮ್ಮ ಹತ್ರ ಪೇಷಂಟ್ ಬರ್ತಾರ ಡೈರೆಕ್ಟ್ ಆಗಿ ನೋಡ್ತೀವಿ ವೆರಿಕೋಸ್ ಇದೆಯಾ, ಡೈರೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ನೋಡಪ್ಪ ಡೈಲಿ ಟ್ರೀಟ್ಮೆಂಟ್ ಇರುತ್ತೆ ಈ ಥರ, ನೀವು ಒಂದಿಷ್ಟು 3-4 months ಮ್ಯಾಕ್ಸಿಮಮ್ ಅಪ್ ಟು 6 months ವರೆಗೂ ಎಳಿಬಹುದು, ಡಿಪೆಂಡ್ ಆನ್ ಯುವರ್ ಕಂಡೀಷನ್, ಜಾಸ್ತಿ ಇದ್ರೆ ಜಾಸ್ತಿ ಎಳೆಯುತ್ತೆ, ಬೇಕಿದ್ರೆ ಬೇಗ ಹೋಗುತ್ತೆ ಅಂತ ಕಂಡೀಷನ್ ನೋಡ್ಕೊಂಡು ಕ್ಲಿಯರ್ ಆಗಿ ಹೇಳ್ತೀವಿ. ಇನ್ನು ಕೆಲವರು ಬರೀ ವೆರಿಕೋಸಕ್ಕೆ ಸ್ಕ್ಯಾನಿಂಗು ಇದು ಕಳಿಸ್ತಾರಂತೆ, ನನಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಯಾಕೆಂದ್ರೆ ಅದು ಕಣ್ಣಿಗೆ ಕಾಣ್ತಾ ಇದೆ, ಏನಕ್ಕೆ ಸ್ಕ್ಯಾನಿಂಗ್ ಮಾಡ್ಬೇಕು ಸರ್, ಅದು ಕಣ್ಣಿಗೆ ಕಾಣದೇ ಇರೋದು ಇನ್ಸೈಡ್ ಇದ್ರೆ ಓಕೆ ಸ್ಕ್ಯಾನಿಂಗ್ ಕಳಿಸೋಣ. ಈಗ ಎಕ್ಸ್ರೇ ಮಾಡಿ ಬೋನ್ ಫ್ರಾಕ್ಚರ್ ಕಣ್ಣಿಗೆ ಕಾಣಲ್ಲ, ಎಕ್ಸ್ರೇ ಬೇಕು ಕಳಿಸೋಣ. ಸರಿ, ಸ್ಕ್ಯಾನಿಂಗ್ ವೆರಿಕೋಸ್ ಅಲ್ಲಿ ಕಣ್ಣಿಗೆ ಕಾಣೋದನ್ನ, ವಾಟ್ ಇಸ್ ದ ನೆಸೆಸಿಟಿ ಆಫ್ ಸ್ಕ್ಯಾನಿಂಗ್ ದುಡ್ಡುಗೋಸ್ಕರ ಅಲ್ವಾ, ಅದಕ್ಕಾಗ ನಾನು ಡೈರೆಕ್ಟ್ ಆಗಿ ಮಾಡ್ತೀವಿ, ಅದು ತೊಂದರೆನೇ ಇಲ್ಲ. ಹೀಗೆ ಈ ತರ ಎಕ್ಸಾಂಪಲ್ ಕೇಳ್ಕೊಂಡು ಕೂತ್ರೆ ಸಾಕಷ್ಟು ಆಗತ್ತೆ, ಅದಕ್ಕೆ ನಾವು
ದುಡ್ಡು ಫಸ್ಟ್ ಆಫ್ ಆಲ್ ನಮ್ಗೆ ಬೇಡ, ಸರ್ವಿಸ್ ಕೊಡೋಣ ಅನ್ನೋ ಒಂದು ಮೋಟೋ ನಮಗಿರೋದ್ರಿಂದ ಸೊ ಆ ಸರ್ವಿಸ್ ಆಧ್ಯಾತ್ಮನ ಥ್ರೂ ನಾವು ಅದನ್ನ ಒಂದು ಪುಣ್ಯ ಅಂತ ಪಾಪ ಅಂತ ಎರಡು ಇರುತ್ತೆ ಸರ್ ಅಲ್ವಾ. ಈಗ ನಾವು ಟ್ರೀಟ್ ಮಾಡಿದ್ರೆ ಅವರು ಸಂತೋಷ ಆದ್ರೆ ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ, ದೇವ್ರು ಒಳ್ಳೇದ್ ಮಾಡ್ಲಪ್ಪ ಡಾಕ್ಟರ್ ಚೆನ್ನಾಗಿಟ್ಟಿರ್ಲಿ ಅಂತಾರೆ. ಈಗ ಇನ್ನು ನಾವು ಸುಮ್ನೆ ದುಡ್ಡು ಕಿತ್ಕೊಂಡು ಹುಷಾರಾಗಿಲ್ಲ ಅಂತಂದ್ರೆ ಅವ್ನು ಶಾಪ ಹಾಕ್ನು ಹೋಗ್ತಾನೆ. ಅಲ್ವಾ, ಸೊ ಅದಕ್ಕೆ ನಾವೇನ್ ಮಾಡೋದು, ದುಡ್ಡು ಫಸ್ಟ್ ಆಫ್ ಆಲ್ ಕಡಿಮೆನೆ ತಗೊಳ್ಳೋಣ, ಅವ್ರಿಗೆ ಫಸ್ಟ್ ಬರ್ಡನ್ ಕಮ್ಮಿ ಮಾಡೋಣ, ಎರಡನೇದು ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ರೆ ಆ ಒಂದು ಪುಣ್ಯ ಬರುತ್ತೆ ನೋಡಿ. ಸೊ ಅದು ಆಧ್ಯಾತ್ಮದಲ್ಲಿ ಈ ಪುಣ್ಯ ಅನ್ನೋದು ಸೇರ್ಕೊಳ್ಳುತ್ತೆ. ಸೊ ಅದನ್ನ ನಾವು ಬಯಸ್ತಾ ಇರೋದು. ನೀವು ನಮ್ಗೆ ಹೇಳ್ತಾ ಇದ್ರಿ ಅದು ನಿಮ್ಗೆ ಹೆಂಗೆ ದೇವರು ಕನಸಲ್ಲಿ ಬಂದ್ಬಿಟ್ಟು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಇರೋ ಫ್ಯಾಕ್ಟ್ ಏನಂದ್ರೆ 18th October 2022 ನಲ್ಲಿ ಬಂದ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಟ್ಟು ಅಲ್ಲಿ ಒಂದು ಕಲ್ ತರ ಇದೆ ಹಿಮಾಲಯದಲ್ಲಿ, ಅದು ನಾನು ಆಮೇಲೆ ಸರ್ಚ್ ಮಾಡಿದ ಮೇಲೆ ಗೊತ್ತಾಯ್ತು, ಕೇದಾರ್ ಪಂಚ ಕೇದಾರ್ನಾಥ್ ಅಂತ ಬರುತ್ತೆ. ಅಲ್ಲಿಂದ ರುದ್ರನಾಥ್ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಂದ ಶಿವ ಪ್ರತ್ಯಕ್ಷ ಆಗಿ ಬಂದು ನೋಡಪ್ಪ ನಿನ್ಗೆ ಏನಿದೆ ಅನ್ಕೊಂಡಿದ್ದೆಲ್ಲ ಆಗತ್ತೆ, ನೀನು ಒಂದು ಹಿಮಾಲಯಕ್ಕೆ ಒಂದ್ಸತಿ ಬಂದು ಹೋಗು ಅಂತ ಅವ್ರ ಆಶೀರ್ವಾದ. ನಿಮ್ಗೆ ಹೇಗಂದ್ರೆ ತಲೆ ಮುಟ್ಟಿದ್ರು ಸರ್, ಹೀಗೆ ರಿಯಲ್ ಆಗಿ ಮುಟ್ಟಿದ್ರೆ ಏನ್ ಫೀಲಿಂಗ್ ಆಗುತ್ತೋ ಆ ಫೀಲಿಂಗ್ ನನಗಾಗಿತ್ತು. ಅವತ್ತೇ ಬೆಳಿಗ್ಗೆ ನನಗೆ ಹಿಮಾಲಯದಲ್ಲಿ ಏನಿದೆ ಪಂಚಕೇದಾರನಾಥ್ ಎಲ್ಲಿದೆ ನನಗೆ ಏನು ಗೊತ್ತು, ನಾನು ಇಲ್ಲೇ ಇದ್ದು ಇಲ್ಲೇ ಕರ್ನಾಟಕದಲ್ಲಿ ಬೆಳೆದವನು ಇಲ್ಲೇ ಬೆಂಗಳೂರಲ್ಲಿ. ಇಮಿಡಿಯೇಟ್ ಅವತ್ತೇ ಬೆಳಿಗ್ಗೆ ಎದ್ದ ತಕ್ಷಣ ಗೂಗಲ್ ಸರ್ಚ್ ಮಾಡಿದೆ ನಾನು. ಗೂಗಲ್ ಸರ್ಚ್ ಮಾಡಿದಾಗ ಅವಾಗ ಕೇದಾರನಾಥ್ ಈಗಿದೆ ಪಂಚಕೇದಾರನಾಥ್, ಕೇದಾರನಾಥ್ ಅಲ್ಲಿ 5 ಲಿಂಗ ಇದೆ, 5 ದೇವಸ್ಥಾನ, ಅದು ಪಂಚ ಪಾಂಡವರು ಮಾಡಿದ್ದು ತಮ್ಮ ಪಾಪ ಮೋಕ್ಷಕ್ಕಾಗಿ ಮಾಡಿದ್ರು. ಅವು ಒಂದೊಂದು ಪಾರ್ಟ್ ಒಂದೊಂದು ಕಡೆ ದರ್ಶನ ಕೊಟ್ಟ. ಕೇದಾರನಾಥ್ ಅಲ್ಲಿ ಈ ಹಸುವಿನ ಡುಬ್ಬ ನಿಮ್ಗೆ ಪ್ರತ್ಯಕ್ಷ ಆಗಿರುತ್ತೆ. ಆಮೇಲೆ ಫಸ್ಟ್ ಮಧ್ಯ ಕೇದಾರನಾಥ್ ಆದ ತಕ್ಷಣ ಮಧ್ಯ ಮಹೇಶ್ವರ ಅಂತ ಬರುತ್ತೆ. ಈ ಮಧ್ಯ ಮಹೇಶ್ವರಲ್ಲಿ ಹೊಕ್ಕಳದ ಭಾಗ ನೋಡ್ಬೋದು. ಆಮೇಲೆ ತುಂಗನಾಥ್ ಅಲ್ಲಿ ಎರಡು ಕೈಗಳ ಮುಂದಿನ ಕೈ ಕಾಲ್ಗಳಿರುತ್ತಲ್ಲ ಮಸುವಿಂದ ಅದನ್ನ ನೋಡ್ಬೋದು. ರುದ್ರನಾಥ್ ಅಲ್ಲಿ ಮಾತ್ರ ಇಡೀ ವರ್ಲ್ಡ್ ಅಲ್ಲಿ ನಿಮಗೆ ಇದನ್ನ ಹೈಲೈಟ್ ಮಾಡ್ಕೋಬಹುದು. ಇದು ಫೇಸ್ ಇದೆ ಅಲ್ವಾ, ಲಿಂಗ ಇದೆ, ಲಿಂಗದಲ್ಲಿ ಫೇಸ್ ಅನ್ನೇ ತಾನಾಗಿ ಉದ್ಭವ ಮೂರ್ತಿ ಅದು. ಸೊ ಆ ಉದ್ಭವ ಮೂರ್ತಿ ಇದೆ ಅಲ್ಲಿ, ಉದ್ಭವ ಮೂರ್ತಿನ ವರ್ಲ್ಡ್ ಅಲ್ಲೇ ಇದು ಒಂದೇ ಸಿಂಗಲ್ ಆಗಿ ಉದ್ಭವ ಆಗಿರೋದ್ ಮೂರ್ತಿ, ಬೇರೆ ಎಲ್ಲಿ ಇಲ್ಲ, ಅದು ಹಿಮಾಲಯದಲ್ಲಿ. ಅದನ್ನೇ ಪೂಜೆ ಮಾಡ್ತಾ ಇರೋದು, ಅದೇ ಪಿಕ್ಚರ್ ಇದು. ಸೊ ಅದನ್ನೇ ತಂದು ಹಾಕಿರೋದು. ಆಮೇಲೆ ನೆಕ್ಸ್ಟ್ ಅವನ ಮುಖ ಆದ್ಮೇಲೆ ತಲೆ ಭಾಗನ ಶಿರ ಭಾಗನ ಅದು ನಿಮ್ಗೆ ಈ ನಾಲ್ಕಾಯ್ತು, ಕೇದಾರನಾಥ್, ಮಧ್ಯ ಮಹೇಶ್ವರು, ತುಂಗನಾಥ್, ರುದ್ರನಾಥ್ ಫೇಸು. ಐದನೇದ್ದು ನಿಮ್ಗೆ ಬಂದ್ಬಿಟ್ಟು ಕಲ್ಪೇಶ್ವರ ಅಂತ, ಅಂದ್ರೆ ಅವ್ನ ಜಟ ಏನಿದೆ ಅಲ್ವಾ ದೊಡ್ಡ ಬಂಡೆ ಇದೆ ಅಲ್ಲಿ ಕಾಣುತ್ತೆ ನೋಡಿ ದೊಡ್ಡ ಬಂಡೆ, ಆ ಬಂಡೆನೆ ಅಲ್ಲಿ ಅವನ ತಲೆ ಅಂತ ಪೂಜೆ ಮಾಡೋದು. ಈ ಐದನ್ನು ನಾವು ಹೋಗ್ಬಿಟ್ಟು ಬಂದ್ವಿ. ಸೊ ಇವಾಗ ಹೋಗ್ ನಾವು ಅವ್ರು ಹೇಳಿದಾಗ ನಾನು ಗೂಗಲ್ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಇಲ್ಲಾಂದ್ರೆ ನನಗೆ ಯಾರು ಫ್ರೆಂಡ್ಸು ಇಲ್ಲ ಹಿಮಾಲಯದಲ್ಲಿ, ಆಮೇಲೆ ಗೊತ್ತೂ ಇಲ್ಲ. ಬಟ್ ಅಲ್ಲಿ ಹೋಗಿ ಬಂದ್ಮೇಲೆ ನಿಮ್ಮ ಪ್ರಾಕ್ಟೀಸ್ ಮೇಲೆ ಯಾವ ಥರ ಪರಿಣಾಮ ಬೀರ್ತು ಅಂತ ನಾನು ಹೇಳಿದ್ನಲ್ಲ ಸರ್, ಅಲ್ಲಿ ಹೋಗಿ ಬಂದ್ಮೇಲೆ ನಾಡಿ ಸೆಟ್ಟಿಂಗಲ್ಲಿ ಇಲ್ಲೇ ಕುತ್ಕೊಂಡು ನಾನು ಸೆಟ್ಟಿಂಗ್ ಮಾಡುತ್ತಾ ಇದ್ದಾಗ ಅದನ್ನು ಅಧ್ಯಯನ ಅಂತೂ ಮಾಡಿದ್ವಿ. ಒಂದು ಎರಡನೇದು ಆ ಸೆಟ್ಟಿಂಗ್ ಮಾಡುವಾಗ ಒಂದು ಅವ್ರಿಗೆ ಫೀಲ್ ಆಗುತ್ತೆ ಲೈಟ್ ಆಗಿ ಒಂದು ಒಂದಿಷ್ಟು ಏನೋ ಒಂದು ವೇವ್ ಪಾಸ್ ಆದಾಗೆ. ಸೊ ಒಂದು ಒಮ್ಮೊಮ್ಮೆ ಫೀಲ್ ಆಗಲ್ಲ ಬಟ್ ವರ್ಕ್ ಆಗತ್ತೆ, ಅರ್ಥ ಆಯ್ತಾ? ಗಾಳಿ ನಿಧಾನಕ್ಕೆ ನಾವು ಉಸಿರಾಡ್ತಾ ಇದ್ರೆ ನಮ್ ಬಾಡಿ ಮಾತಾಡ್ತಾ ಇರ್ತೀವಿ ಅಂತ ಇತ್ಕೊಳ್ಳಿ, ಕೆಲವೊಮ್ಮೆ ಗೊತ್ತಾಗಲ್ಲ ಅದು, ಬಟ್ ವರ್ಕ್ ಆಗ್ತಾ ಇರುತ್ತೆ. ಹಾಗೇನೆ ಅದು ನಾಡಿ ಸೆಟ್ಟಿಂಗ್ ಅನ್ನೋದು, ನಮ್ಮ ಎಕ್ಸೆನ್ಸ್ ಪಾಸ್ ಆಗಿಬಿಟ್ಟು ಕಾಸ್ಮಿಕ್ ಎನರ್ಜಿನ ಅದರಲ್ಲಿ ಇಂಟು ನಾವು ಫೀಲ್ ಆದಾಗ ಅದು ವರ್ಕ್ ಆಗತ್ತೆ. ಒಮ್ಮೊಮ್ಮೆ ಜಾಸ್ತಿ ಇಫೆಕ್ಟ್ ಜಾಸ್ತಿ ಅಂದ್ರೆ ಗಾಳಿ ಜೋರಾಗಿ ಬೀಸಿದಾಗ ಸೌಂಡ್ ಬರುತ್ತೆ ನಿಮಗೆ, ಹಾಗೆ ಅವ್ರಿಗೆ ಅವರೇ ಹೇಳ್ತಾರೆ ಪೇಷಂಟ್, ನಾವು ಹೇಳಲ್ಲ ಅದನ್ನು ಸರ್ ಇಲ್ಲೆಲ್ಲ ಬಂದಂಗ ಆಯ್ತು ನನಗೆ, ಅದು ಪ್ರಾಕ್ಟಿಕಲ್. ಇದು ನಾವು ಕಣ್ಣಿಗೆ ಅದನ್ನೇನು ತೋರಿಸ್ಬೋದಾ? ಹೌದು, ತೋರ್ಸಕ್ಕಾಗಲ್ಲ ಬಟ್ ಅವ್ರು ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್, ಅಷ್ಟು ಇಫೆಕ್ಟ್ ಸರ್ ಅವ್ರಿಗೆ. ಆಗ ಒಂದು ಪರಿಹಾರ ಏನಿದೆಯಲ್ಲ ಅಲ್ಲೇ ಗೊತ್ತಾಗ್ಬಿಡತ್ತೆ ಅವ್ರು. ಸರ್ ನನಗೆ ಈಗ ಮೈಗ್ರೇನ್ ಪೇಷಂಟ್ ಬಂದು ನಾವು ಟ್ರೀಟ್ ಮಾಡ್ತೀವಲ್ಲ, ಕುತ್ಕೊಂಡು ಇಲ್ಲೇ ಒಂದು 10 ನಿಮಿಷ ಕುತ್ಕೊಳ್ಳಪ್ಪ ಕಡಿಮೆ ಆಗತ್ತೆ ಅಂದಾಗ ನೀನು ಹೇಳು ಇಳಿತಾ ಇದೆ ಇಳಿತಾ ಇದೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ಕ್ಲಿಯರ್ ಆಗಿ. ಅವರು ಇಲ್ಲ ಸರ್ ನಮ್ಗೆ ಡೌನ್ ಬರೋ ಫೀಲ್ ಆಗ್ತಾ ಇದೆ ಇಳಿತಾ ಇದೆ ಅಂತ ಹೇಳ್ತಾರೆ. ಅಷ್ಟು ಪ್ರಾಕ್ಟಿಕಲ್, ಅಷ್ಟು ಸಾಕಲ್ವಾ ಸರ್? ಹೋಗಿ ಬಂದ್ಮೇಲೆ ಅವ್ರ ದೇವರು ಆಶೀರ್ವಾದ ಅನ್ನೋದನ್ನ ಕನ್ಫರ್ಮೇಶನ್ ಇದೇ ರೀತಿ ಕೊಡ್ಬೋದು ಅನ್ನ, ಸುಮ್ಮನೆ ಏನೋ ನಾವು ಹೇಳ್ತೀವಿ ಅಂದ್ರೆ ಆಗತ್ತ? ಪ್ರಾಕ್ಟಿಕಲ್ ಈಗ ನಾವು ಅಪ್ಲೈ ಮಾಡ್ಕೊಂಡಾಗ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಟರಿ ತಗೊಂಡು ಫ್ಯಾಕ್ಟ್ ತಗೊಂಡು ನಾವು ಹೇಳಿದಾಗ ಅದ್ರ ರಿಸಲ್ಟ್ ಬರುತ್ತೆ. ಅಂದ್ರೆ ವಿಜ್ಞಾನ ಎಷ್ಟೇ ಮುಂದೆ ಹೊರದ್ರು ಆಧ್ಯಾತ್ಮಿಕ ಬಗ್ಗೆ ನಮಗೆ ಎಲ್ರಿಗೂ ಬೇಕು ಸರ್. ಅಂದ್ರೆ ಪರ್ಟಿಕ್ಯುಲರ್ ಡಾಕ್ಟರ್ಗೆ, ಎಲ್ರಿಗೂ ಅಂತ ನನ್ನ ಅಭಿಪ್ರಾಯ, ಡಾಕ್ಟರ್ಗು. ಯಾಕಂದ್ರೆ ಡಾಕ್ಟರ್ಸ್ ಇದ್ರ ಬಗ್ಗೆ ನಂಬೋದಿಲ್ಲ,
ಇಲ್ಲ ಸರ್ ಬೇಗ ಅದು 100 ಅದು ಹೇಗಾಗತ್ತೆ ಅಂದ್ರೆ ಗಾಳಿ ನೀರು ಇಲ್ಲದೆ ಬದುಕ್ತೀವಿ ಅಂತಂದಂಗೆ ಉಚಿತನ ಆಗತ್ತೆ. ಹೌದು ಇಲ್ಲ, ಡಾಕ್ಟರ್ಸ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಎಲ್ರಿಗೂ ಬೇಕು. ಇದು ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಅದು ಇದ್ರೇನೆ ಎಲ್ಲ ಆಗತ್ತೆ, ಅದಿಲ್ಲ ಅಂದ್ರೆ ಆಗಲ್ಲ. ಯಾಕೆ ಸರ್ ಎಷ್ಟು ಈಗ ನೋಡಿ, ನಾವು ಹೇಳೋದೇನಂದ್ರೆ ಬರೀ ನಾವು ಸೈನ್ಸ್ ಇದನ್ನ ಅಂತ ಅನ್ಕೊಂಡು ಆ ತರ ಹೋದಾಗ ಮೆಕ್ಯಾನಿಕಲ್ ಲೈಫ್ ಆಗ್ಬಿಡತ್ತೆ ನಿಮ್ದು. ದುಡ್ಡು ಸಾಕಷ್ಟು ಇರತ್ತೆ, ಮನುಷ್ಯನಿಗೆ ನೆಮ್ಮದಿ ಎಲ್ಲಿಂದ ತರ್ತೀರಿ? ದುಡ್ಡು ಎಷ್ಟು ಕೊಟ್ಟು ಕೊಂಡ್ಕೋಬಹುದಾ? ಮಾರ್ಕೆಟ್ ಅಲ್ಲಿ ಸಿಗತ್ತ ನೆಮ್ಮದಿ? ಏನಂದ್ರೆ ಈಗ ಕಡದು ಬಡದು ದೊಡ್ಡ ದೊಡ್ಡ ಮನೆ ಕಟ್ಟಿ ಸಾಕಷ್ಟು ಹೋದ್ರೆ ಅಲ್ಲಿ ಶಾಂತಿ ಇರೋದಿಲ್ಲ. ಮತ್ತೆ ಅದೇ ನೀವು ಆಧ್ಯಾತ್ಮಕ್ಕೆ ಬನ್ನಿ, ಏನು ಬೇಡ ಸರ್, ಒಂದು ನಿಮ್ಗೆ ಇಷ್ಟವಾದ ದೇವರು, ಅದ್ ನಾನು ಅದನ್ನು ಹೇಳೋದು, ಇದೇ ದೇವ್ರನ್ನ ಪೂಜೆ ಮಾಡ್ಬೇಕು, ಇದನ್ನ ಮಾಡಬಾರ್ದು ಅಲ್ಲ. ಯಾವುದೋ ಒಂದು ಶಕ್ತಿ ಇದೆಯಾ ನಿಮ್ಗೆ ಇಷ್ಟವಾದ ಒಂದು ದೇವರ ಇರತ್ತ? ಅದು ಹೆಣ್ಣು ದೇವರು ಇರ್ಬೋದು, ಗಂಡದವರೇ ಇರ್ಬೋದು, ಆದ್ರೆ ಒಂದು ದೇವ್ರ ಅನ್ನೋದು ನಿಮ್ ಮನಸ್ಸಲ್ಲಿ ಇರ್ಬೇಕು, ಭಯ ಬೇಕು, ಭಕ್ತಿ ಇರ್ಬೇಕು. ಅದನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದ್ 10-20 ನಿಮಿಷ ನಿಮ್ಮ ಅದರದ್ದು ಧ್ಯಾನ ಮಾಡಿ, ನಿಮ್ ಲೈಫ್ ಚೇಂಜ್ ಆಗಲ್ಲ ಅಂತಂದ್ರೆ ನನ್ಗೆ ಹೇಳ್ತೀನಿ. ಅದು ನನಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಿರೋದು, ಅದನ್ನೇ ನಾನು ನನ್ನ ಮಕ್ಕಳಿಗೂ ಹೇಳ್ತೀನಿ, ಆಮೇಲೆ ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ. ಹೌದೌದು, ಯಾಕಂದ್ರೆ ದೊಡ್ಡ ದೊಡ್ಡ ಸರ್ಜನ್ಸ್ಗಳು ಇನ್ನೇನು ಮುಗಿದೋಯ್ತಿ ಒಬ್ಬ ವ್ಯಕ್ತಿಯ ಜೀವನ ಅಂತ ಆಪರೇಷನ್ ಟೇಬಲ್ ಮೇಲೆ ಬಿಟ್ಟಾಗ ಎಷ್ಟೋ ಪವಾಡಗಳಾಗ್ಬಿಟ್ಟಿದ್ದಾವೆ. ಬಿಟ್ಟು ಆಪರೇಷನ್ ಮುಗಿದೋದ ಅಂದಾಗ ನಾ ಎದ್ಕೋತಿರೋ ಪೇಷಂಟ್ಸ್ ಎಷ್ಟು ಸರ್ ನಿಮ್ಗೆ ಎಕ್ಸಾಂಪಲ್ಸ್ ಇರ್ತದೆ. ಹೌದು. ಸೊ ಅದಕ್ಕೆ ನಾವು ಆಧ್ಯಾತ್ಮಿಕ ಬಗ್ಗೆ ನಾವು ಹೆಚ್ಚಿಗೆ ಒಲವು ಕೊಡಬೇಕು, ಅದ್ರ ಬಗ್ಗೆ ನಂಬಿಕೆ ಇರಬೇಕು. ಖಂಡಿತ ಅದು ಏನು ಅದು ನಮ್ ಸ್ಪೈನಲ್ ಕಾರ್ಡ್ ಇದ್ದಂಗೆ, ಮನುಷ್ಯನಿಗೆ ಬೆನ್ನು ಮೂಳೆ ಹೇಗೋ ಹಾಗೆ ಎಲ್ರಿಗೂ ಆಧ್ಯಾತ್ಮ ಒಂದು ಬೆನ್ನು ಮೂಳೆ ಇದ್ದಾಗೆ. ಅದು ಇದ್ರೇನೆ ನೀವು ನೋಡಿ ಏನಿಲ್ವಾ ನೆಮ್ಮದಿ ನಿಮ್ಗೆ ಇರತ್ತೆ, ಅದು ನಿಮ್ಗೆ ಮನುಷ್ಯನಿಗೆ ಬಹಳ ಮುಖ್ಯ ನೋಡಿ. ಆಮೇಲೆ ನಿಮಗೆ ಯಾವ ಕೆಲಸನೂ ನಿಲ್ಲಲ್ಲ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಆದ್ರೆ ಮೊದಲು ನಿಂತು ಆಧ್ಯಾತ್ಮದಗ್ ನೀವು ಎಂಟ್ರಿ ಆಗದಿಂತ ಮುಂಚೆ ನೀವು ಅಲಿತಾ ಇರ್ತೀರ, ಸುಮ್ನೆ ಯಾವ ಕೆಲಸಗಳು ಆಗ್ತಾ ಇರಲ್ಲ. ಈ ಆಧ್ಯಾತ್ಮ ಇಲ್ಲ, ದೇವ್ರಿಲ್ಲ, ಏನು ಇಲ್ಲ ಅನ್ನೋರ್ಗೆ ಅಲಿಯೋದು ಉಂಟು. ಆದ್ರೆ ಒಂದ್ಸತಿ ಅವ್ರು ಎಂಟ್ರಿ ಆದಾಗ ಅವ್ ಫೀಲ್ ಆಗತ್ತೆ, ನಾನು ಎಂತ ಮಿಸ್ಟೇಕ್ ಮಾಡಿದೆ, ಫಸ್ಟೇ ನಾನು ಆಧ್ಯಾತ್ಮ ಬಂದು ಶರಣ ಆಗ್ಬೇಕಾಗಿತ್ತು, ನಾನು ದೇವ್ರದ ಒಂದು ಆಶೀರ್ವಾದ ತಗೊಂಡು ನಾ ಕೆಲಸ ಮಾಡ್ಬೇಕಾಗಿತ್ತು ಫೀಲ್ ಆಗತ್ತೆ. ಕರೆಕ್ಟ್ ಸರ್. ಈಗೆಲ್ಲ ನೋಡಿ ದೊಡ್ಡ ದೊಡ್ಡ ಕಂಪನಿಗಳು ಹಿಂದೆ ನಾನು ನೋಡ್ತಾ ಇದ್ದೆ, ಈ ಕೋಲ್ಗೇಟು ಅವೆಲ್ಲ ನಾವು ಹಲ್ಲುಜ್ಜೋದು ಮೊದ್ಲೆಲ್ಲ ಈ ಇದರಿಂದ ಉಸ್ತಾ ಇದ್ವಿ, ಏನೋ ನೀಮ್ ಇದರಿಂದ, ಅದನ್ನ ಅವ್ರು ಬಿಟ್ಟು ಬಿಟ್ಟು ಸರಿ ಇಲ್ಲ, ಆಮೇಲೆ ಕಲ್ಲಿದ್ದಿಂದ ಉಸ್ತಾ ಇದ್ದು ಅದೆಲ್ಲ ಸರಿ ಇಲ್ಲ ಅಂತ ಬಿಟ್ಟಾಕಿದ್ರು. ಇವತ್ತು ವಾಪಸ್ ಅವರು ಅದೇ ಇದಕ್ಕೆ ಬಂದಿದ್ದಾರೆ, ಎಲ್ಲ ನೀವೆಲ್ಲ ನೋಡಿ ಈಗ ಮಿಸ್ವಾಕ್ ಅನ್ನೋದಿದೆ, ಈಗೆಲ್ಲರು ಕೋಲ್ಗೇಟ್ ಆಗ್ಲಿ ದೊಡ್ಡ ದೊಡ್ಡ ಕಂಪನಿಗಳಾಗ್ಲಿ ಅದಕ್ಕೆ ವಾಪಸ್ ಬರ್ತಾ ಇದಾರೆ. ಅಂದ್ರೆ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಅಂತದ್ರಲ್ಲಿ ನೀವು ಮೊದಲೇ ಬಾರಿಗೆ ನನ್ನ ಪ್ರಕಾರ ಈ ನಾಡಿ ಇಂಥ ನೀವೆಲ್ಲ ಇಷ್ಟೆಲ್ಲ ಓದಿದ್ರು ಸಹಿತ ಈ ನಾಡಿ ಇದ್ರ ಮೂಲಕ ಮಾಡ್ತಾ ಇದ್ರಂದ್ರೆ ನಿಜಕ್ಕೂ ಏನು ಆಪರೇಷನ್ ಇಲ್ದಂಗೆ ಅದನ್ನೆಲ್ಲ ಹೇಳಿದ್ರೆ ಇದು ನಿಜಕ್ಕೂ ಜನಗಳಿಗೆ ಬೇಕು ಸರ್. ಇದು ಒಂದು ಒಳ್ಳೆ ಸರ್ವಿಸ್ ಆಗ್ಲಿ ಅಂತಾನೆ ನಾವು ಮಾಡ್ತಾ ಇರೋದು ಸರ್. ಆಮೇಲೆ ಅದ್ರಲ್ಲಿ ಖರ್ಚು ಕಡಿಮೆ ಆಗತ್ತೆ, ಸೊ ಅವ್ರಿಗೆ ಎಂತ ಬಡವರು ಬಂದು ಟ್ರೀಟ್ಮೆಂಟ್ ತಗೋಬಹುದು. ಸೊ ಹೀಗಾಗಿ ಅದನ್ನ ನಾವು ಒಂದು ಸರ್ವಿಸ್ ಅನ್ನೋದು ಇರ್ಲಿ ಅಂತಾನೆ ಇರೋದು ಅದು. ಆಮೇಲೆ ಡೈಲಿ ಏನಿದೆ ಬರೋದಿರೋದಿಲ್ಲ, ವಾರಕ್ಕೆ 2 ದಿನ, ಸೋಮವಾರ ಗುರುವಾರ ಬರೋದಿರುತ್ತೆ. ಇನ್ನು ಎಷ್ಟು ಡ್ಯೂರೇಷನ್ ಅಂತ ಅವ್ರ ಕಂಡೀಷನ್ ನೋಡ್ಕೊಂಡು ನಾವು ಹೇಳ್ತೀವಿ. ಸ್ನೇಹಿತರೆ, ಅಂದ ಹಾಗೆ ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ವಿಳಾಸ ಈ ರೀತಿ ಇದೆ: ನಂಬರ್ 103 ಎರಡನೇ ಮೇನ್ ರಸ್ತೆ, ದೊಡ್ಡ ಕಾಲಸಂದ್ರ ಬಸ್ ಸ್ಟಾಪ್ ಹತ್ತಿರ, ದೊಡ್ಡ ಕಾಲಸಂದ್ರ ಮೆಟ್ರೋ ಸ್ಟೇಷನ್ ಕನಕಪುರ ರಸ್ತೆ, ಬೆಂಗಳೂರು 62. ಇವರ ದೂರವಾಣಿ ಸಂಖ್ಯೆ 9986329856 ಹಾಗೂ 9035389249. ಇದರ ಟೈಮಿಂಗ್ ಸೋಮವಾರದಿಂದ ಶುಕ್ರವಾರ ಬೆಳಿಗ್ಗೆ 9:00 AM to 1:00 PM ಮತ್ತು ಸಾಯಂಕಾಲ 5:00 AM to 9:00 PM. ಈಗಲೇ ಭೇಟಿ ಕೊಡಿ ಹಾಗೂ ನಿಮ್ಮೆಲ್ಲ ಸಮಸ್ಯೆಗಳನ್ನ ಯಾವುದೇ ಆಪರೇಷನ್ ಹಾಗೂ ಯಾವುದೇ ಮಾತ್ರೆ ಇಲ್ಲದೆ ಪರಿಹಾರವನ್ನ ಪಡೆದುಕೊಳ್ಳಿ. ಈ ಜೋಡೈಕ್ ರಾಶಿ ಮೇಲೆ ನೀವು ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ರಲ್ಲ, ಅದು ನಿಜವಾಗ್ಲೂ ವರ್ಕ್ಔಟ್ ಆಗುತ್ತೆ ಅದು. ಯಾಕೆಂದ್ರೆ ಪ್ರಾಕ್ಟಿಕಲ್ ಸತ್ಯ ಟಚ್ ಇರುತ್ತಲ್ವಾ ಸರ್, ಅದಕ್ಕೆ ಹೀಗಾಗಿ ಅದು ಬಂದಿರೋದು. ವೆಯ್ಟ್ ಲಾಸ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಇನ್ನು ಅವರಿಗೆ ಆ ತತ್ವಗಳು ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ಒಂದು ಸಿಲ್ವರ್ ರಿಂಗ್ ಕೊಡ್ತೀವಿ, ಮೂರು ಸುತ್ತಿಂದು. ಸೊ ಮೂರು ಸುತ್ತಿಂದ ಸಿಲ್ವರ್ ರಿಂಗ್ ಕೊಟ್ಟಾಗ ಅಗ್ನಿ ತತ್ವ ಇದ್ರೆ ಹೆಬ್ಬೆರಳಿಗೆ ಹಾಕೋಬೇಕು, ವಾಯು ತತ್ವ ಇದ್ರೆ ಈ ಬೆರಳಿಗೆ ಹಾಕೋಬೇಕು, ಆಕಾಶ ತತ್ವ ಇದ್ರೆ ಈ ಮಧ್ಯದ ಬೆರಳು, ಭೂಮಿ ತತ್ವ ಇದ್ರೆ ಇದು ರಿಂಗ್ ಫಿಂಗರು, ಜಲ ತತ್ವ ಇದ್ರೆ ಲಾಸ್ಟ್ ಕಿರು ಬೆರಳಲ್ಲಿ ಹಾಕೋಬೇಕು. ಈ ಬಿ ಪಿ ಶುಗರ್ದು ಏನಿದೆ ಅಲ್ವಾ, ಅದು ಬ್ಲಡ್ ಅಲ್ಲಿ ಲೆವೆಲ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡಿ ನಮ್ ನ್ಯಾಚು ನೋಡಿ ನಮ್ ಕ್ಲಿನಿಕ್ ವಿಶೇಷತೆನೆ ಅದೇ. ನಾವೀಗ
ಎಲ್ಲೂ ನಿಮ್ಗೆ ಯಾವ್ದೇ ಇಂಜೆಕ್ಷನ್ ಮಾತ್ರ ಏನು ಕೊಡಲ್ಲ. ನ್ಯಾಚುರಲ್ ಆಗಿ ಥೆರಪಿಸ್ ತ್ರೂ ಕ್ಯೂರ್ ಮಾಡೋದ್ರಿಂದ ನಮ್ಮನ್ನ ಎಷ್ಟೋ ಪೇಷಂಟ್ ಗಳು ನ್ಯಾಚುರಲ್ ಡಾಕ್ಟರ್ ನ್ಯಾಚುರಲ್ ಡಾಕ್ಟರ್ ಅಂತ. ಹೌದು, ನಾನು ಅದಕ್ಕೆ ಯಾರೊಬ್ರು ಹೇಳಿದ್ದಕ್ಕಿಂತ ಬಂದಿರೋದು ಹಿಂಗೆ ನ್ಯಾಚುರಲ್ ಡಾಕ್ಟರ್ ಇದ್ದಾರೆ ಅವ್ರು ಫೇಮಸ್ ಆಗಿರೋದು ಈ ನ್ಯಾಚುರಲ್ ಥೆರಪಿಯಿಂದನೇ ಫೇಮಸ್ ಆಗಿರೋದು. ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತು ಯಾವುದೇ ಒಂದು ಚಿಕ್ಕ ಚಿಕ್ಕ ಟ್ರೀಟ್ಮೆಂಟ್ಗೂ ಸರ್ಜರಿಗಳು ಆಗ್ತಾ ಇದ್ದಾವೆ ನಮ್ಮ ಭಾರತದಲ್ಲಿ. ನಾನು ಕೇಳ್ಪಟ್ಟಿರೋ ಪ್ರಕಾರ ಸುಮ್ಮನೆ ಒಂದು 60% ಸರ್ಜರಿಗಳು ಬೇಕು ಅಂತಲೇ ಮಾಡ್ತಾ ಇದ್ದಾರಂತೆ. ಅದರಲ್ಲೂ ಈ ಸ್ಪೈನಲ್ ಕಾರ್ಡು, ನೀ ಜಾಯಿಂಟ್ಸು, ಈ ಹಿಪ್ ಜಾಯಿಂಟು, ವೆರಿಕೋಸು, ಇವಕ್ಕೆ ಬೇಕಾಗಿಲ್ಲ ಕೆಲವೊಂದು ಕಡೆ ಈ ಸರ್ಜರಿ, ಬಟ್ ಅಂದ್ರೂ ಮಾಡ್ತಾ ಇದ್ದಾರೆ. ಬಟ್ ನಾನು ಕೇಳ್ಪಟ್ಟಿದ ಮೇಲೆ ಇಲ್ಲಿ ನಿಮ್ಮಲ್ಲಿ ಈ ನೇಚರ್ ಆಗಿ ಅಂದರೆ ಪ್ರಾಕೃತಿಕವಾಗಿ ನೀವು ಟ್ರೀಟ್ಮೆಂಟ್ ಮಾಡಿ ಇವುಗಳಿಗೆಲ್ಲ ಒಂದು ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸರ್, ಅದು ಹೇಗೆ ಸಾಧ್ಯ ಅಂತ? ಸಿಂಪಲ್ ಸರ್. ಇವಾಗ ಸ್ಪೈನಲ್ ಕಾರ್ಡದ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಸ್ಪೈನಲ್ ಕಾರ್ಡಲ್ಲಿ ಏನಾಗುತ್ತೆ, ಎರಡು ಥರ ನಿಮಗೆ ಪಾಸಿಬಿಲಿಟೀಸ್ ಬರುತ್ತೆ. ಒಂದು ಟ್ವಿಸ್ಟ್ ಆಗಿರುತ್ತೆ, ಯಾವ ರೈಟ್ ಎಂಗಲ್ ಇರ್ಬೋದು, ಲೆಫ್ಟ್ ಎಂಗಲ್, ಅವ್ರು ಮಾಡುವಾಗ ಬಿದ್ದಿರೋದು ಇರ್ಬೋದು, ಅವರು ಯಾವ ಪೊಸಿಷನಲ್ಲಿದ್ದಾಗ ಅದು ಬೆಂಡ್ ಆಗಿರುತ್ತೆ, ಅದನ್ನು ನಾವು ಅಲೋಪತಿನಲ್ಲಿ ಏನು ಮಾಡ್ತಾರೆ, ಆಪರೇಷನ್ ಮಾಡಿ ಸರಿ ಮಾಡ್ತೀವಿ, ಇಲ್ಲ ಹೊಸದೇನೋ ಒಂದು ಆರ್ಟಿಫಿಷಿಯಲ್ ಆಗ್ತೀವಿ ಅಂತ ಹೇಳ್ತಾರೆ. ನಾವು ಆರ್ಟಿಫಿಷಿಯಲ್ಗೆ ಅಲ್ಲವೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಇಂಜೆಕ್ಷನ್ನು ಇಲ್ಲ, ಮಾತ್ರೆನೂ ಇಲ್ಲ, ಆಪರೇಷನ್ ಅಂತೂ ಮೊದಲೇ ಇಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ನೀಟಾಗಿ ನಾವು ಸೈನ್ಸ್ ಬೇಸ್ ಇಟ್ಕೊಂಡೇ ಮಾಡೋದು. ನಾವು ಸ್ಕ್ಯಾನಿಂಗ್ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ಅದು ರೈಟ್ ಅಲ್ಲಿ ಟರ್ನ್ ಇರುತ್ತೋ ಲೆಫ್ಟ್ ಅಲ್ಲಿ ಟರ್ನ್ ಇರುತ್ತೋ ಅಂತ. ಅದನ್ನು ನಾವು ಇಲ್ಲಿ ಬಿಟ್ಟು ಒಂದೇದ್ದು ಪೇನ್ ಇದ್ರೆ ಫಸ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಫಸ್ಟ್ ಅಕ್ಯುಪೆನ್ಚರ್ ಮಾಡ್ತೀವಿ ಸ್ಪೈನಲ್ ಕಾರ್ಡಿಗೆ. ಆಮೇಲೆ ಅದನ್ನು ಸ್ಪೈನಲ್ ಕಾರ್ಡನ್ನು ಸೆಟ್ ಮಾಡ್ತೀವಿ, ಮಷೀನ್ ಇರುತ್ತೆ, ಆ ಮಷೀನಿಂದ ಸೆಟ್ ಮಾಡ್ತೀವಿ. ಸೆಟ್ ಮಾಡಿದ್ರೆ ಒಂದೇ ದಿನದಲ್ಲಿ ಹಿಂಗೆ ಒಂದೇ ಸತಿ ಆಗಲ್ಲ. ನಾವು ಅದಕ್ಕೆ ಅವ್ರಿಗೆ ಹೇಳೋದು, ನೋಡಪ್ಪ ಬೇರೆ ಕಡೆ ನಿಮಗೆ ಈಗ ಸರ್ ಕೇಳಿರ್ಬೋದು ಆಪರೇಷನ್ ಇವಾಗ ಮಾಡಿಬಿಟ್ಟು ಹಾಕಬೇಕು ಅಂದ್ರೆ ಎಷ್ಟು ಸರ್ ಕೇಳ್ತಾರೆ, ಲ್ಯಾಕ್ಸ್ ಟುಗೆದರ್ ಕೇಳ್ಬಿಡ್ತಾರೆ ದುಡ್ಡು. ನಾವು ಹೇಳೋದೊಂದು, ನೋಡಪ್ಪ ನಿಮ್ದು ಟೈಮ್ ಹೋಗತ್ತೆ, ಒಂದು 3-4 months ಟೈಮ್ ಕೊಡ್ತೀಯ, ಮಂತ್ಲಿ ಮಂತ್ಲಿ ರಿಕವರಿ ಮಾಡಿಕೊಡ್ತೀವಿ. ಅದೆಲ್ಲ ಸೇರಿದ್ರು ನಿಮಗೆ ಲಕ್ಷಗಳಲ್ಲೇ ಮುಗಿದೋಗತ್ತೆ, ಸಾವಿರಗಳಲ್ಲೇ. ಲಕ್ಷಕ್ಕೆ ಯಾವುದು ಬರಲ್ಲ ಲಕ್ಷಣ ಲಕ್ಷ. ಆದ್ರೆ ಪೇಷನ್ಸ್ ಇದೆಯಾ, ತಾಳ್ಮೆ ಇದೆಯಾ, ಡೈಲಿ ಅರ್ಧ ಗಂಟೆ ಬಾ, ಅರ್ಧ ಗಂಟೆ ಟ್ರೀಟ್ಮೆಂಟ್ ಅಲ್ಲಿ ಸರಿ ಮಾಡ್ತೀವಿ, ಅಷ್ಟು ಅಶ್ಯೂರೆನ್ಸ್ ಕೊಡ್ಬೋದು. ಸೊ ಅದನ್ನ ನಾವೇನ್ ಮಾಡ್ತೀವಿ, ಅಕ್ಯುಪಂಚರ್ ಮಾಡೋ ಒಂದು ಥೆರಪಿ ಇರುತ್ತೆ, ಪ್ಲಸ್ ಆ ಮಷಿನ್ ಸೆಟ್ಟಿಂಗು ಇರುತ್ತೆ ಒಂದು, ಅದನ್ನ ಸೆಟ್ಟಿಂಗ್ ಮಾಡ್ಕೊಂತ ಹೋದಾಗ ಅದು ನಿಮ್ಗೆ ಕ್ಯೂರ್ ಆಗತ್ತೆ. ಇನ್ನೊಂದು ಎರಡನೇದ್ದು, ಸ್ಪೈನಲ್ ಕಾರ್ಡ್ ಅಲ್ಲಿ ಒಂದು ನರ್ವ್ ಬರುತ್ತೆ ಸ್ಪೈನ್ಸ್ ಗಳ ಮೇಲೆ. ಈಗ ಸ್ಪೈನ್ಸ್ ಅನ್ನ 3 ಡಿವೈಡ್ ಮಾಡ್ತಾರೆ, ಸೊ ಫಸ್ಟ್ ಅಪ್ಪರು, ಮಿಡಲ್, ಲೋವರು ಅಂತ 3 ಮಾಡ್ತಾರೆ. ಸೊ ಈಗ ಆ ಬೋನ್ಸ್ಗಳು ಅಪ್ಪರು, ಲೋವರು, ಮಿಡಲ್ ಮೇಲೆ ಒಂದು ನರ್ವ್ ಬರುತ್ತೆ. ಆ ನರ್ವ್ ಎಲ್ಲಾದರೂ ಹಿಸುಕದಾಗ ಆಗಿರುತ್ತೆ, ಪ್ರೆಸ್ ಆದಾಗ ಆಗಿರುತ್ತೆ. ಅವಾಗೂ ಏನು ಮಾಡುತ್ತೆ, ಆ ನರ್ವ್ ನಾವು ರಿಲೀಸ್ ಮಾಡಿಕೊಡ್ತೀವಿ ಅಕ್ಯುಪಂಚರ್ ಮಾಡುವಾಗ, ರಿಲೀಸ್ ಆಗುತ್ತೆ ಅದು ಡೇ ಬೈ ಡೇ ನೀವು ಅದನ್ನ ಸೆಟ್ ಮಾಡ್ತಾ ರಿಲೀಸ್ ಮಾಡ್ತೀವಲ್ಲ, ಅವಾಗ ಪೇನ್ ಹೋಗುತ್ತೆ. ಈಗ ಇದರಲ್ಲಿ ನಾರ್ಮಲ್ ಬರುತ್ತೆ, ಏನೋ MRI ಸ್ಕ್ಯಾನ್ ಮಾಡಿಸಿದಾಗ ಸ್ಪೈನಲ್ ಕಾರ್ಡ್ ಎಲ್ಲೂ ಟರ್ನ್ ಆಗಿರಲ್ಲ, ಏನೂ ಆಗಿರಲ್ಲ, ನಾರ್ಮಲ್ ಬರುತ್ತೆ. ಸೊ ಇದು ನಾರ್ಮಲ್ ಬಂದಾಗ ಅಲ್ಲೆಲ್ಲ ಸರ್ ಎಲ್ಲ ರಿಪೋರ್ಟ್ ನಾರ್ಮಲ್ ಅಂತಾರೆ, ನನ್ಗೆ ಹೋಗೇ ಇಲ್ಲ ಅಂತಾರೆ. ಸೊ ನಾವು ಪೇಷಂಟ್ ಈಗ ಎಕ್ಸ್ರೇ ನೋಡಿ MRI ಸ್ಕ್ಯಾನ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನರ್ವ್ ಎಲ್ಲಿ ಕಾಂಪ್ರೆಸ್ ಆಗಿರುತ್ತೆ ಅಂತ. ಅವ್ರು ಪ್ರೆಸ್ ಮಾಡಿ ನೋಡಿದಾಗ ಅವ್ರು ಹೇಳ್ತಾರೆ, ಸರ್ ನನಗೆ ಹಾಂ ಅಲ್ಲಿ ನೋವು ಇದೆ ನೋಡಿ, ಪ್ರೆಸ್ ಮಾಡಿ ನೋಡ್ತೀವಿ ಲಿಟ್ರಲ್ಲಿ. ಓಕೆ, ಸೊ ಏನು ನೋಡಿ ಎಲ್ಲಿ ಜಾಸ್ತಿ ಪೇನ್ ಇದೆ ಹೇಳಪ್ಪ ಅಂತೀವಿ. MRI ಸ್ಕ್ಯಾನ್ ಮಾಡಿಸಿರೋದಕ್ಕೂ ಅದಕ್ಕೂ ಮ್ಯಾಚ್ ಮಾಡ್ತೀವಿ, ಅಲ್ಲಿದೆಯಾ, ಸೊ ಇದು ಈ ಪ್ರಾಬ್ಲಮ್ ಇದೆ. ಅದನ್ನು ನಾವು ಯಾವ ಅಕ್ಯುಪಂಚರ್ ಟ್ರೀಟ್ಮೆಂಟಲ್ಲಿ ಅದನ್ನು ಸರಿ ಮಾಡಿದ್ರೆ ಹಾಂ ಸರ್ ಐ ಆಮ್ ಫೀಲಿಂಗ್ ಓಕೆ, ಈಗ ನನಗೆ ಯಾವುದೇ ನೋವಿಲ್ಲ ಅಂತ ಪೇಷಂಟ್ ಹೇಳ್ತಾರೆ. ಸಿಂಪಲ್. ಓಕೆ, ಈಗ ನಾವು ಪ್ರಾಕ್ಟಿಕಲ್ ಸೈನ್ಸ್ ಆಧಾರ ಇಟ್ಕೊಂಡ್ಬಿಟ್ಟು ನಾವು ನ್ಯಾಚುರಲ್ ಥೆರಪೀಸ ಯೂಸ್ ಮಾಡೋದ್ರಿಂದ ಕರೆಕ್ಟ್ ಮ್ಯಾಚ್ ಮಾಡೋದ್ರಿಂದ ಅದಕ್ಕೆ 100% ವಾಸಿ ಆಗುತ್ತೆ, ಈ ರಿಸಲ್ಟ್ ಬರುತ್ತೆ. ಇವೆಲ್ಲ ನೀ ಜಾಯಿಂಟ್ ಇದೇ ಹೇಳಿದ ಅದೇ ರೀತಿ ನೋಡಿ, 4-5 ಡಿಸೀಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದೇದ್ದು ನೀ ಪೇನ್ ಇರ್ಬೋದು, ಆಮೇಲೆ ಶೋಲ್ಡರ್ ಪೇನ್, ಕೆಲವೊಬ್ಬರಿಗೆ ಊಟ ಮಾಡಕ್ ಆಗಲ್ಲ, ಫ್ರೋಜನ್ ಶೋಲ್ಡರ್ ಅಂತ ಕರಿತೀವಿ, ಎತ್ತಕ್ ಆಗಲ್ಲ, ಕೆಲವೊಬ್ರು ಆಪರೇಷನ್ ಅಂತ, ಏನು ಬೇಕಾಗಿಲ್ಲ. ನಾವು ನಾರ್ಮಲ್ ಕೆಲವೊಂದು ಅಕ್ಯುಪೆಂಚರ್ ಅಂತ ಇರುತ್ತೆ, ಮ್ಯಾಗ್ನೆಟಿಕ್ ಥೆರಪಿ ಅಂತ ಇರುತ್ತೆ, ಅದು ಅದರಲ್ಲಿ ಕ್ಯೂರ್ ಆಗುತ್ತೆ. ಈ ಫ್ರೋಜನ್ ಶೋಲ್ಡರ್ ಇರ್ಬೋದು, ಆಮೇಲೆ ನೋಡಿ ವೆರಿಕೋಸ್ ವೇನ್ ಅಂತ ಹೇಳಿದ್ನಲ್ಲ ಅದು ಇರ್ಬೋದು, ನೀ ಪೇನ್ ಇರ್ಬೋದು, ಈ ತರ ಎಲ್ಲಾನು ಏನಿದೆ ಮಂತ್
ಡೈಲಿ ಅರ್ಧ ಗಂಟೆ ಟ್ರೀಟ್ಮೆಂಟ್, ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಸಮಯ ಬುಕ್ ಮಾಡ್ಕೊಂತೀವಿ, ಡೈಲಿ ಅರ್ಧ ಗಂಟೆ ಟ್ರೀಟ್ಮೆಂಟ್ ಬಂದ್ರೆ ಒಂದು 3-4 months ಅಲ್ಲಿ ಕ್ಯೂರ್ ಹಾಕೊಂಡು ಬರತ್ತೆ. ಈ ತರ ಎಲ್ಲ ಡಿಸೀಸ್ ಗಳು ಡೈಲಿ ಟ್ರೀಟ್ಮೆಂಟ್ ಅಂತ ಕರಿಬಹುದು. ಡೈಲಿ ಬರಲೇಬೇಕು. ತಾಳ್ಮೆ ನೋಡಿ, ದೊಡ್ಡ ದೊಡ್ಡ ಆಪರೇಷನ್ ಮಾಡಿ ಲಕ್ಷಾಂತರ ಸುರಿಯೋ ದುಡ್ಡಿಂದ ಇದು ಇಲ್ಲ ಅಂದ್ರೆ ಸಮಯ ಅಲ್ಲೂ ಸಹಿತ ಹಾಸ್ಪಿಟಲ್ ಅಲ್ಲೇ ಮಲಗಬೇಕಲ್ಲ ಸರ್, ಅದಕ್ಕೆ ಬೇರೆ ಬೆಡ್ ಚಾರ್ಜು ಅದು ಚಾರ್ಜು ಇದು ಚಾರ್ಜು ಅದೆಲ್ಲ ಸೇರಿ ಲ್ಯಾಕ್ಸ್ ಟು ಕಟ್ ಗೆದರ್ ಕಟ್ಟಿ ಅದ್ರಲ್ಲಿ ಅಲ್ಲಿ ಇರ್ಬೇಕಾಗತ್ತೆ. ಇನ್ ಕೆಲವರು ನಮ್ಗೆ ಲ್ಯಾಕ್ಸ್ ಅಲ್ಲಿ ಇಲ್ಲ, ಆಪರೇಷನ್ ಮಾಡಕ್ ಅಷ್ಟು ದುಡ್ಡಿಲ್ಲ ಅನ್ನೋರು ಸಮಯ ಆದ್ರೂ ಇಲ್ಲಿ ಕೊಡ್ಲೇಬೇಕು. ಸಮಯ ಕೊಡೋಕ್ ರೆಡಿ ಇದ್ರೆ ನಮ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಹೌದು, ಸಮಯ ಬೇಕಿಲ್ಲಿ, ಸಮಯ ಬೇಕು. ಡೈಲಿ ಅರ್ಧ ಗಂಟೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಇಲ್ಲಿ, ಅದನ್ನ ಒಂದು 3-4 months ಅಲ್ಲಿ ಅವರಿಗೆ ಗೊತ್ತಾಗತ್ತೆ. ಮಂತ್ಲಿ ಮಂತ್ಲಿ ಸರ್ ನಾನು ರಿಕವರಿ ಆಗಿದೆ, ಪೇನ್ ರೆಡ್ಯೂಸ್ ಆಗ್ತಾ ಇದೆ, ಅವ್ರು ಹೇಳ್ತಾರೆ ಗೊತ್ತಾಗತ್ತೆ. ಅಲ್ಲ ಈಗ ಆಗ್ತಾ ಇದೆಯಲ್ಲೋ ನೀವು ಕೊಡೋ ಟ್ರೀಟ್ಮೆಂಟು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸಿಂಪಲ್, ಈಗ 1 ತಿಂಗಳು ಬಂದ ಮೇಲೆ ಅವ್ರ ರಿಲೀಫ್ ಅನ್ಸಿರುತ್ತೆ. ಹೌದು, ಅವ್ರ ನೆಕ್ಸ್ಟ್ ಮಂತ್ ನಾವು ಬೇಡ ಅಂತ ಹೇಳಿದ್ರು ತಾವೇ ಬರ್ತಾರೆ. ಹೌದು ಹೌದು, ಹಾಗೆ 3 months ಇವಾಗ ಬರಬೇಕು ಅಂತಂದ್ರೆ ಅವ್ರು ಕಡಿಮೆ ಆದಲ್ಲೇ 3 months ಬರ್ತಾರ. ಈಗ ಕಡಿಮೆ ಆಗಿಲ್ಲ ಅಂದ್ರೆ ಅವ್ರು ಬರೋದೇ ಇಲ್ಲ, ಬರೋದಿಲ್ಲ. ಈಗೆಲ್ಲ ಬಂದ್ ಕ್ಯೂರ್ ಆದವರು, ಎಕ್ಸಾಂಪಲ್ ನೀವು ನಮ್ಮ ವಿಡಿಯೋಗಳನ್ನ ತೋರಿಸಬಹುದು ಪೇಷಂಟ್. ನಾವು ಇವಾಗ ರಿಯಲ್ ಆಗಿ ರಿವ್ಯೂ ಮಾಡ್ಕೊಂಡ್ವಿ, ಬೇರೆ ಅವ್ರಲ್ಲ, ನಮ್ ಪೇಷಂಟ್ ಕ್ಯೂರ್, ನಮ್ ಕ್ಲಿನಿಕ್ ಅಲ್ಲೇ ಕ್ಯೂರ್ ಆಗಿರೋದು ವಿಡಿಯೋ ಇದೆ. ನೀವು ಬೇಕಾದ್ರೆ ವಿಡಿಯೋ ನೀವು ವೀಕ್ಷಕರಿಗೂ ಕೊಡಬಹುದು. ಏನ್ ತೊಂದರೆ ಸರ್? ಈಗ ವೆರಿಕೋಸ್ ನ ಟ್ರೀಟ್ಮೆಂಟ್ ಗಳನ್ನ ಈ ಆಪರೇಷನ್ ಮಾಡ್ಬಿಟ್ಟು ಮಾಡೋದು ಎಲ್ಲ ತುಂಬಾನೇ ಕೇಳ್ತಾ ಇದೀನಲ್ಲ, ಸೊ ಈ ವೆರಿಕೋಸ್ ಗೆ ಅದೆಲ್ಲ ಬೇಕಾಗತ್ತಾ ಅಂತ ವೆರಿಕೋಸ್ ಒಂದು ಫಸ್ಟ್ ಬಂದ್ಲಿ ಹೇಳಿ. ವೆರಿಕೋಸ್ ವೇನ್ಸ್ ಅಂತಂದ್ರೆ ಸಿಂಪಲ್, ಒಂದು ನಿಮ್ಗೆ ವೆರಿಕೋಸ್ ವೇನು ಬ್ಲಡ್ ಅಲ್ಲಿ ಬಾಡಿನಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರತ್ತ. ಒಂದು ಹಾರ್ಟ್ ಎಲ್ಲ ಕಡೆ ಬಾಡಿಯಿಂದ ಹಾರ್ಟ್ಗೆ ಹೋಗುತ್ತೆ, ಹಾರ್ಟಿಂದ ಅಗೇನ್ ಎಲ್ಲ ಬಾಡಿಗೆ ಸಪ್ಲೈ ಆಗೋದಿರುತ್ತೆ. ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಅಂತಂತಾರೆ. ಓಕೆ, ಸೊ ಒಂದು ನೀವು ಫಸ್ಟು ಎಲ್ಲ ಕಡೆ ಬಾಡಿಯಿಂದ ಬ್ಲಡ್ ಹೋಗಿ ಹಾರ್ಟಲ್ಲಿ ಪ್ಯೂರ್ ಆಗಿಬಿಟ್ಟು ಆಕ್ಸಿಜನೇಟೆಡ್ ಆಗಿ ಮತ್ತೆ ಅಗೇನ್ ಎಲ್ಲ ಬಾಡಿಗಳಿಗೆ ಹೋಗ್ತಿರ್ತಲ್ಲ, ಆ ಪ್ರೊಸೆಸ್ಸಲ್ಲಿ ಏನಾಗುತ್ತೆ, ಒಂದು ಹಾರ್ಟಿಂದ ಬರುವಾಗ ಆಕ್ಸಿಜನೇಟೆಡ್ ಆಗಿ ಸಪ್ಲೈ ಆಗಿ ಬರುವಾಗ ನೀಟಾಗಿ ಬರುತ್ತೆ, ಅಗೇನ್ ಎಲ್ಲ ಬಾಡಿಯಿಂದ ವಾಪಸ್ ಆಕ್ಸಿಜನೇಟ್ ಆಗ್ಲಿಕ್ಕೆ ಏನು ಹೋಗ್ತಾ ಇರುತ್ತೆ ನೋಡಿ, ಅವಾಗ ಈ ವೇನ್ಸಲ್ಲಿ ಬ್ಲಡ್ಡು ಸ್ಲೋ ಆಗತ್ತೆ. ಅದು ಸುಮಾರು ಕಾರಣ ಇರ್ಬೋದು, ಒಂದು ಥಿಕ್ ಆಗಿರ್ಬೋದು, ಕೆಲವೊಂದು ನರ್ವ್ ಕಾಂಪ್ರೆಸ್ ಆಗಿಬಿಟ್ಟು ಸ್ಟೋರ್ ಆಗಿರ್ಬೋದು, ಸೊ ಏನಾದರೂ ಏಟ್ ಮಾಡ್ಕೊಂಡಿರ್ಬೋದು ಬಿದ್ದು, ಅಥವಾ ಅವ್ರ ಲೈಫ್ ಸ್ಟೈಲ್ ಯಾವಾಗಲೂ ಬರೀ ನಿಲ್ಲೋದೇ ಇದೆ ಅಂತ ಅನ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ, 8-10 hours ಅವ್ರು ನಿಂತ್ಕೊಂಡಿದ್ರೆ ಅವ್ರದ ರಕ್ತ ಸಂಚಾರ ಈಗ ಕಾಲುಗಳಿಂದ ಬಾಡಿಗೆ ಹಾರ್ಟಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಈ ತರ ಕೆಲವೊಂದು ಸುಮಾರು ಕಂಡೀಷನ್ ಗಳಲ್ಲಿ ಆ ವೆರಿಕೋಸ್ ವೇನ್ ಫಾರ್ಮೇಶನ್ ಆಗುತ್ತೆ. ಅದನ್ನ ನಾವು ಟ್ರೀಟ್ಮೆಂಟ್ ಮಾಡೋದು ಸಿಂಪಲ್ ಏನು ಅಂತಂತಂದ್ರೆ, ನಾವು ಫಸ್ಟ್ ಅವ್ರ ಲೈಫ್ ಸ್ಟೈಲ್ ಕೇಳ್ತೀವಿ, ಯಾವ ರೀತಿ ಅದರಿಂದ ಆಯ್ತು ನಿಮ್ಗೆ ಅಂತ. ಸೊ ಆಮೇಲೆ ಅದನ್ನ ಚೆಕ್ ಮಾಡಿಬಿಟ್ಟು ರೀಸನ್ ರೂಟ್ ಕಾಸ್ ಏನಂತ ತಿಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಲ್ಲಿ ಕಪ್ಪಿಂಗ್ ಅಂತ ಒಂದು ಬರುತ್ತೆ, ಈ ತರ ಕಪ್ಪಿಂಗ್ ನಿಮ್ಗೆ ಆ ಕಪ್ಪಿಂಗ್ ಅನ್ನ ಪ್ರಾಕ್ಟಿಕಲ್ ಆಗಿ ನೀವು ನಿಮ್ಗೆ ಅದು ಇದನ್ನೇ ಕೊಡ್ತೀನಿ ಒಂದು ಇಮೇಜ್ ಪ್ರಾಕ್ಟಿಕಲ್ ನಮ್ಮ ಪೇಷಂಟ್ಗೆ ಮಾಡೋದಾಗಿ ಆ ಕಪ್ಪಿಂಗ್ ನಾವು ಮಾಡಿಬಿಟ್ಟು ಈ ವೇಸ್ಟ್ ಆಗಿರೋ ಬ್ಲಡ್ ಕೂತಿರತ್ತೆ ಅಲ್ಲಿ ಸ್ವೆಲ್ಲಿಂಗ್ ಇರುತ್ತೆ ಅದೆಲ್ಲ ರಿಮೂವ್ ಮಾಡ್ತೀವಿ. ಆ ರಿಮೂವ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಕೆಲವೊಂದು ನ್ಯಾಚುರಲ್ ಮಷಿನ್ ಥೆರಪೀಸ್ ಇರುತ್ತೆ, ಮಷಿನ್ ಮಸಾಜಸ್ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ನಾವು ಮಾಡ್ತಾ ಇದ್ದಾಗ ಆ ಕಪ್ಪಿಂಗ್ ಅಲ್ಲಿ ಇದನ್ನ 100% ಸರಿಪಡಿಸಬಹುದು. ಆದ್ರೆ ಅಗೇನ್ ಹೇಳಿದ್ನಲ್ಲ, ನಮ್ಮ ನ್ಯಾಚುರೋಪತಿನಲ್ಲಿ ಸಮಯ 3-6 months ಇಸ್ ದ ನಾರ್ಮಲ್ ಒಂದು ಇದು ಫಿಕ್ಸ್ ಅಂತ ಇಟ್ಕೋಬೇಕು. ಯಾವುದೇ ಲಾಂಗ್ ಟರ್ಮ್ ಡಿಸೀಸ್ ಎಲ್ಲಿ ಕ್ಯೂರ್ ಆಗಿಲ್ಲ ಅಂತ ಅನ್ನೋದಿರತ್ತಲ್ವಾ, ಅಲ್ಲಿ ದುಡ್ಡು ಕೊಡೋದಿಲ್ಲ ಅಂದ್ರೆ ದುಡ್ಡು ಇಲ್ಲಿ ಕಡಿಮೆನೇ ಇರುತ್ತೆ. ದುಡ್ಡು ಕೊಡೋದಕ್ಕಿಲ್ಲ ಓಕೆ ಕಡಿಮೆ ಕೊಡಿ ತೊಂದರೆ ಇಲ್ಲ, ಆದ್ರೆ ಸಮಯ ಕೊಡಿ. ನೀವು ಸಮಯ ಕೊಡೋದಾದ್ರೆ ನಾವಿಲ್ಲಿ 100% ಕ್ಯೂರ್ ಮಾಡ್ತೀವಿ. ಸರ್, ಈಗ ಒಂದು ಪ್ರಶ್ನೆ, ಈಗ ನೀವು ಒಂದು 90 days ಅಥವಾ 3 ತಿಂಗಳು ಅಂತ ಹೇಳಿದ್ರಿ, ಈಗ ನೀವು ಈ ಪೇಷಂಟ್ಗಳಿಗೆ ಯಾವ ರೀತಿ ಚಾರ್ಜ್ ಮಾಡ್ತೀರಾ, ಅಂದ್ರೆ ಪೂರ ಪ್ಯಾಕೇಜ್ಗೋಸ್ಕರನೋ ಅಥವಾ ಡೇ ವೈಸ್ ಅಂತ? ಇಲ್ಲ ಸರ್, ಈಗ ನಾವು ಹೈಯೆಸ್ಟ್ ನಾನು ಹೇಳಿದ್ನಲ್ಲ, ನನಗೆ ದುಡ್ಡು ಗಳಿಸೋದು ಅಂತ ಆಸೆ ಇಲ್ಲ. ಒಂದು ಎಕ್ಸಾಂಪಲ್ ಈ ವೆರಿ ಇದನ್ನೇ ತಗೊಳ್ಳೋಣ, ಏನೋ ವೆರಿಕೋಸ್ ಏನಾಗಿರ್ಬೋದು ಅಥವಾ ಈ ಸ್ಪೈನಲ್ ಕಾರ್ಡ್ ಆಪರೇಷನ್ ಅಂತ ತಿಳ್ಕೊಳ್ಳಿ. ನಾರ್ಮಲ್ ಆಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋದ್ರೆ 5-10 lakhs ಈ ತರ ಬಾಯಿಗೆ ಬಂದಿರೋ ರೇಟ್ಗಳು ಕೇಳ್ತಾರೆ. ನಾನು ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಒಂದು 5 lakhs ಎಲ್ಲೋ ಒಂದು ಸರ್ ಒಂದು 5 lakhs ಹೇಳಿದ್ದಾರೆ, ನನ್ನ ಈಗ ಪೇಷಂಟ್ ಬಂದಾಗ 5 lakhs ಹೇಳಿದ್ದಾರೆ, ಈಗ ಆಪರೇಷನ್ ಅಂತ ಹೇಳಿದ್ದಾರೆ ಏನು ಅಂತ ಕೇಳ್ತಾರೆ ಅವರು. ನಾನು ಅವ್ರಿಗೆ ಹೇಳ್ಬೋದಲ್ಲ ಪೇಷಂಟ್ಗೆ 5 lakhs ಹೇಳಿದ್ಯಾ,
ಅರ್ಧ ಕೊಡ್ತೀಯನಪ್ಪ ನಾನು ಸರಿ ಮಾಡ್ತೀನಿ ಅಂದ್ರೆ ಅವ್ರು ಕೊಡ್ತಾರೋ ಇಲ್ಲ ಸರ್ ದುಡ್ಡು? ಕೊಡ್ತಾರೆ. ಕೊಡ್ತಾರಲ್ವಾ, ಸಿಂಪಲ್. ನಾನು ಓಪನ್ ಆಗಿ ಹೇಳೋದು, ಇದ್ರಲ್ಲಿ ಸೀಕ್ರೆಟ್ ಏನು ಇಲ್ಲ. ನಾನು ಹೈಯೆಸ್ಟ್ ಒಂದು ದಿನಕ್ಕೆ ಎಂತ ಕಂಡೀಷನ್ ಇದ್ರು 1,000 ಚಾರ್ಜ್ ಮಾಡ್ತೀನಿ ಸರ್. ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾನು ಫ್ಯಾಮಿಲಿ ಸರ್ವೈವ್ ಮಾಡ್ಬೇಕು, ದಿನಕ್ಕೆ 1,000 ಮಾಡಬಾರ್ದ ಸರ್? ನಾನು ಅಷ್ಟೇ ನಾನು ಮಾಡೋದು ಆನ್ ಕ್ಯಾಮ್ರಾನೇ ಹೇಳೋದು. ಈ ಲ್ಯಾಕ್ಸ್ ಟುಗೆದರ್ ಯಾವ್ದು ಚಾರ್ಜ್ ಮಾಡಲ್ಲ. ಸೊ ಅಷ್ಟೇ ನಾನು ಚಾರ್ಜ್ ಮಾಡ್ತೀವಿ. ಆಮೇಲೆ ಡ್ಯೂರೇಷನ್ ಇರುತ್ತೆ ಅದು ನೋಡಿ. ಈಗ 3-6 months ನಾವು ಈಗ 3 months ಒಂದು ನಾರ್ಮಲ್ ಇದರಲ್ಲಿ ರಿಕವರಿ ಆಗುತ್ತೆ ಅನ್ಕೊಳ್ಳಿ. 3 months ಅಲ್ಲಿ ನಿಮ್ಗೆ ಯಾವ್ದು ಲ್ಯಾಕ್ಸ್ ಕ್ರಾಸ್ ಆಗಲ್ಲ. ಕರೆಕ್ಟ್ ಅಲ್ವಾ? 3 months ಅಲ್ಲಿ ನಿಮ್ಗೆ ಲ್ಯಾಕ್ಸ್ ಅಲ್ಲೇ ಕ್ಯೂರ್ ಆಗುತ್ತೆ ಅಲ್ವಾ? ಅಷ್ಟೇ ನಾವು ಮಾಡೋದು. ಅವರು ಹ್ಯಾಪಿ ಆಗಿರ್ತಾರೆ. ಈಗ ನೋಡಿ 5 lakh ಇಲ್ಲಿ 1,000 ಲಕ್ಷನೂ ಕ್ರಾಸ್ ಆಗದೇನೆ ಟ್ರೀಟ್ಮೆಂಟ್ ಆಯ್ತಾ? ಒಂದೇ ಅಲ್ಲಿ ಹೋದ್ರೆ ಒಂದೇ ಸರಿ ಕಟ್ಟಬೇಕು. ಹಾ, ನೀವ್ ಇಲ್ಲಿ ಮಂತ್ಲಿನೂ ಕೊಡ್ಬೋದು. ಮಂತ್ಲಿ ನೋಡಿದ್ಮೇಲೆ ಗೊತ್ತಾಗ್ಬಿಡತ್ತೆ. ಹಾ, ಒಂದೇ ಮಂತ್, 3 ಒಂದು ಆಗಲ್ಲ, ಪರವಾಗಿಲ್ಲ. ಮಂತ್ಲಿ ಮಂತ್ಲಿ ಅಡ್ವಾನ್ಸ್ ಕಟ್ಕೊಂಡು ಹೋದ್ರೆ ಸಾಕು ಸಾಕು. ನಮ್ ಇಂಟೆನ್ಷನ್ ಅವ್ರು ಕ್ಯೂರ್ ಮಾಡೋದಿರುತ್ತೆ. ಅದಕ್ಕೆ ನಾವ್ ಆತರ ಮಾಡೋದ್ರಿಂದ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮತ್ತೆ ರಿಸಲ್ಟ್ ಮಂತ್ಲಿ ಮಂತ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕ್ಯೂರ್ ಆಗುತ್ತೆ. ಆಮೇಲೆ ಒಂದ್ಸರಿ ಮಾಡ್ಬಿಟ್ರೆ ಲೈಫ್ ಲಾಂಗ್ ಇದು. ಅಲ್ಲ, ಅವ್ರಿಗೆ ಇನ್ನೊಂದು ಮುಂದಿಂದು ಲೈಫ್ ಸ್ಟೈಲ್ ನಾವ್ ಹೇಳ್ಕೊಡ್ತೀವಿ. ಮೇನ್ ಇಲ್ಲಿ ಬರ್ತಾರಲ್ಲ, ಇದನ್ನ ನೀವು ಈ ತರ ಕಾಪಾಡ್ಕೊಳ್ಳಿ, ಈ ತರ ಆಹಾರ ತಿನ್ನಿ, ಅದು ಬಹಳ ಬೆನಿಫಿಟ್ ಆಗುತ್ತೆ ಅವ್ರಿಗೆ. ಅದರಿಂದ ಅವ್ರು ಬೇಗ ರಿಕವರಿ ಆಗಿ ಎಲ್ಲಾ ಸಹ ನ್ಯಾಚುರಲ್ ಆಗಿರುವಂತ. ನಿಮ್ಮಲ್ಲಿ ಏನಾದ್ರು ಪೌಡರ್ ಅಥವಾ ಏನಾದ್ರು ಟ್ಯಾಬ್ಲೆಟ್ ಗಳು ಅಥವಾ ಏನಾದ್ರು ಇರುತ್ತಾ? ಫುಡ್ ಪೌಡರ್ ಅಗೇನ್, ಇದು ಕಾಳು ಒಂದು ಕಾಳುಗಳಿಂದ ಮಾಡಿರೋದು ಇರುತ್ತೆ ಸರ್. ಈ ಕಾಳುಗಳಿಂದ ಇದರಲ್ಲಿ ನಿಮ್ಗೆ ಸುಮಾರು ಪದಾರ್ಥ ಹಾಕಿರ್ತೀವಿ. ಕಾಳುಗಳ ಒಂದು 7-8 ಕಾಳುಗಳ ಹಾಕಿರ್ತೀವಿ. ಎದಕ್ಕೆ ಯೂಸ್ ಆಗತ್ತೆ ಇದು ಅಂತಂದ್ರೆ, ಒಂದೇದ್ದು ನಿಮ್ಗೆ ಈಗ BP ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಮೆಂತೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಸೀಕ್ರೆಟ್ ಏನಿಲ್ಲ. ಇದನ್ನ ಲ್ಯಾಬ್ ಟೆಸ್ಟ್ ಕೊಟ್ಟರು ಇದರಲ್ಲಿ ನಿಮ್ಗೆ ಯಾವ್ದೇ ರೀತಿ ಕೆಮಿಕಲ್ ಇಲ್ಲ, ಫುಡ್ ಪದಾರ್ಥ ಅಂತಾನೆ ಬರುತ್ತೆ ವಿನಃ ಯಾವ್ದೇ ಇದು ಬರಲ್ಲ. ನಾನು ಪ್ರತಿಯೊಬ್ಬರಿಗೂ, ಕೆಲವರು ಅಂತವ್ರು ಬಂದಿದ್ದಾರೆ ಪೇಷಂಟ್, ಸರ್ ಇದ್ರಲ್ಲಿ ನಿಮ್ ಸ್ಟೀರಾಯ್ಡ್ ಏನಾದ್ರು ಹಾಕಿರ್ತೀರಾ, ನೀವು ಬೇಗ ಅದು ರಿಕವರ್? ನಾನಂತೀನಿ ಸರ್, ಫಸ್ಟ್ ನೀವು ತಗೊಂಡಿದ್ದೀರಲ್ಲ, ನಿಮ್ ಕೈಯಲ್ಲಿ ಇದೆ ಪ್ರೊಡಕ್ಟ್, ಲ್ಯಾಬಿಗೆ ಹೋಗಿ ಕೊಡಿ. ಕೆಮಿಕಲ್ ಇಲ್ಲ ಅಂದ್ರೆ ಬಳಸಿ, ಕೆಮಿಕಲ್ ಇದೆ ಅಂದ್ರೆ ತಂದು ವಾಪಸ್ ಕೊಡಿ. ನೋಡಿ, ಅವ್ರಿಗೆ ಅಷ್ಟೊಂದು ಕಷ್ಟ. ಟ್ರಾನ್ಸ್ಪ್ಲಾಂಟ್ ಕೆಮಿಕಲ್ ಇಲ್ಲ, ನ್ಯಾಚುರಲ್ ಫುಡ್ ಇದೆಯಾ ಬಳಸಿ, ಇಲ್ಲ ಬಳಸಲೇಬೇಡಿ. ಫಸ್ಟ್ ಲ್ಯಾಬ್ ಟೆಸ್ಟ್ ಮಾಡಿ ಆಮೇಲೆ ಬೆಳೆಸಿ ಅಂತ ಹೇಳ್ತೀವಿ. ಓಪನ್ ಚಾಲೆಂಜ್ ಇದು ಅಲ್ವಾ? ಇನ್ನೇನ್ ಬೇಕು ಸರ್ ಅದಕ್ಕಿಂತ? ಇದು ಆತರ ಇದ್ದಾಗ ವೆರಿಕೋಸ್ ವೇನ್ ನೀವು ಹೇಳಬೇಕು ಅಂದ್ರೆ, ಇದು ನರಗಳು ವೀಕ್ ಆಗಿರುತ್ತಲ್ವಾ, ಅಲ್ಲೆಲ್ಲ ಇದು ಆಗಿರುತ್ತೆ, ಏನು ಕ್ಲಾಟ್ ಆಗಿರುತ್ತೆ. ಆ ಕ್ಲಾಟ್ ರಿಮೂವ್ ಮಾಡ್ಲಿಕ್ಕೆ ನರಗಳ ಸ್ಟ್ರೆಂತ್ ಬೇಕಾಗತ್ತೆ. ಆ ಸ್ಟ್ರೆಂತ್ ಕೊಡೋದ್ರಿಂದ ಮತ್ತೆ ಈ ಕೆಲವೊಂದು ಶುಗರ್ಗೆ ಏನೇನ್ ಬೇಕು, ಈ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಬ್ಲಡ್ ಅಲ್ಲಿ ಅದಕ್ಕೆ ಏನ್ ಬೇಕು ಆತರ ಎಲ್ಲ ಫುಡ್ ಪೌಡರ್ ಅನ್ನು ಕಾಳುಗಳಲ್ಲಿ, ಬೇರೆ ಏನ್ ಸೀಕ್ರೆಟ್ ಇಲ್ಲ, ಕಾಳುಗಳಿಂದ ಮಾಡಿರೋ ಪೌಡರ್ ಅಷ್ಟೇ. ಅದು ಪೌಡರ್ ಇಂದ ಇದಕ್ಕೆ ತಗೋತಾ ಇದ್ರೆ ರಿಕವರಿ ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ನಾವು ಟ್ರೀಟ್ ಮಾಡ್ತೀವಲ್ಲ, ಟ್ರೀಟ್ಮೆಂಟು ಆಹಾರ ಎರಡೂ ಸೇರಿಬಿಟ್ಟು ಕ್ಯೂರ್ ಮಾಡ್ತಾರೆ. ಒಳ್ಳೇದು ಸರ್, ಈ ಒಂದು ವಿಷಯ ನಿಜಕ್ಕೂ. ಈ ಡೈಲಿ ಟ್ರೀಟ್ಮೆಂಟ್ ಬಗ್ಗೆ, ಅದರಲ್ಲೂ ಈ ಸ್ಪೈನಲ್ ಕಾರ್ಡು, ನೀ ಜಾಯಿಂಟು, ಲಕ್ಷ ಗಂಟಲೆ ಆಮೇಲೆ ಖರ್ಚು ಮಾಡಿ ವೇರಿಕೋಸ್ ಬಗ್ಗೆ ಮಾಡೋ ಬದಲು ನಿಮ್ಮಲ್ಲಿ ಬಂದರೆ ಸ್ವಲ್ಪ ಸಮಯ ಇಟ್ಕೊಂಡು ಬಂದ್ಬಿಟ್ರೆ ಲೈಫ್ ಲಾಂಗ್ ಅವರು ಪರಿಹಾರ ಪಡ್ಕೋಬಹುದು, ಆರಾಮಾಗಿರ್ಬೋದು. ನಿಜಕ್ಕೂ ನಮ್ಮ ವೀಕ್ಷಕರು ನೋಡ್ತಾ ಇದ್ರೆ ನಿಮ್ಮನ್ನು ಆದಷ್ಟು ಬೇಗ ಈ ಒಂದು ಸಮಸ್ಯೆಗಳಿರೋರು ಬೇಗನೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ನಮ್ಗೆ ಈ ಎಲ್ಲ ವಿಷಯ ಹೇಳ್ಕೊಟ್ಟಿದ್ದು, ಆಮೇಲೆ ನಿಮ್ಮ ನಂಬರ್ ಆಗಲಿ, ನಿಮ್ಮ ಅಡ್ರೆಸ್ ಆಗಲಿ, ಈ ಒಂದು ವಿಡಿಯೋದಲ್ಲಿ ಎಂಡಲ್ಲಿ ನಾನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ಕೊಡ್ತೀನಿ ಸರ್. ತುಂಬಾ ಧನ್ಯವಾದಗಳು. ನಮಸ್ತೆ ಸರ್.